ಪ್ರಿಯ ವೀಕ್ಷಕರೇ ಆರ್ಎಸ್ವಿ ಮೀಡಿಯಾ ವಿಷನ್ ಚಾನೆಲ್ಗೆ ಸ್ವಾಗತ. ನಟರಾಜ ನವತಾಂಡವ ಪಾಡಲು ನಾರದ ರಾಗತಾಳ ಮೇಳ ಕೂಡಿ ಮೊಳಗುತ್ತಿದೆ. ಆಡಿದ ನಟರಾಜ ನವತಾಂಡವ ಕೆಂಜು ಮುಗಿಲಲ್ಲಿ ಹಾರಾಡುತ್ತಿರಲು ಜಡೆಯು ಮುಗಿಲಲ್ಲಿ ಹಾರಾಡುತ್ತಿರಲು ಗಂಗೆಯುತ ನಸು ನಗು ಕುಣಿಸಿ ಚಂದ್ರನ ತಣಿಸಿ ಜಗವನ ಕೊರಳಲ್ಲಿ ಹರಿನಾಗರ ಓಲಾಡೆ ಆಡಿದ ನಟರಾಜ ನವತಾಂಡವ ವಾಣಿಯು ವೀಣೆಯ ತನಿಗೈಯಳು ನಂದಿಯು ಭೃಂಗಿಯು ಜನತ ದಿನಿತೈನ ಮೃದಂಗ ಬಾರಿಸ ವಾಣಿಯು ವೀಣೆಯ ತನಿಗೈಯಳು ಗಣಪ ಷಣ್ಮುಖರು ಲಾಸ್ಯವನು ನೋಡಿ ಹರುಷದಲ್ಲಿ ಕುಣಿಯುತ್ತಿರಲು ದೇವದೊಂದಿಯು ದಿಗಂತ ಮುಸುಕೆ ಸುರವೃಂದವು ಸುಮವರ್ಷವ ಸುರಿಸಲು ಬೆಳ್ಳಿಯ ಬೆಟ್ಟದಿ ಶಿವನು ಹರನು ಮೈ ಮರೆತು ಆನಂದದಿ ಕುಣಿದನು ಶಿವಶಂಕರನು ಬೆಳ್ಳಿಯ ಬೆಟ್ಟದಿ ಶಿವನು ಹರನು ಗಿರಿಜೆಯು ಜೊತೆಯಲ್ಲಿ ಕುಣಿದಿರೆ ಹರುಷದಲ್ಲಿ ಗಿರಿಜೆಯು ಜೊತೆಯಲ್ಲಿ ಕುಣಿದಿರೆ ಹರುಷದಲ್ಲಿ ಸೇರಿಯಾಡೆ ಗಣಗಳು ಋಷಿವ ಜಯ ಜಯ ಎನ್ನುತ್ತಿರೆ ಬೆಳ್ಳಿಯ ಬೆಟ್ಟದಿ ಶಿವನು ಹರನು ಮಹಾಪುಣ್ಯ ಮಹಾಧನ್ಯ ನಮ್ಮ ಜನ್ಮವು ಎನ್ನುತ್ತಿರಲು ಬರಗಾಗಿ ಮೂಲೋಕ ಕೈ ಜೋಡಿಸಿ ನಸು ನಗೆಯನ್ನು ಬೀ
ನೀವೆ? ಎಷ್ಟು ಸೊಕ್ಕು ನಿಲ್ಲಿಸು ಎಂದು ಕೂಗಿದರೆ ಏತಕ್ಕಾಗಿ? ಅದು ಶಿವನ ಹಾಡು, ಅದನ್ನು ನೀನು ಹಾಡಬಹುದು. ಏಕೆ ಹಾಡಕೂಡದು? ನಾನು ಪರಶಿವರಿಗಾಗಿ ಹಂಬರಿಸಿ ಹಂಬರಿಸಿ ಸ್ಮರಿಸಿ ಜಾರಿಸಿ ಆನಂದ ಪ್ರವಶನಾಗಿ ಮೈಲಿ ಮರೆತಿರುವಾಗ ಅಂತಃಕರಣದಿಂದ ಹೊರಹೊಮ್ಮಿದ ಭಾವನೆಯ ರೂಪವೇ ಆ ಹಾಡು. ಪರಶಿವನ ಪಾದ ಕಮರಿಗಳಿಗೆ ಅನನ್ಯ ಭಕ್ತಿಯಿಂದ ನಾನು ಅರ್ಪಿಸಿ ಕೃಷ್ಣವೇ ಹೊರತು ನಿನ್ನಂತ ಹೆಣ್ಣು ಲಜ್ಜೆಗೆಟ್ಟು ಹಣವರ ಮುಂದೆ ಆಡಿ ಹಾಡಿ ಹಣ ಸಂಪಾದಿಸಲು ಅಲ್ಲ. ಒಂದು ಬಾರಿಯಲ್ಲ ಹತ್ತು ಬಾರಿ ಹೇಳುತ್ತಿದ್ದೇನೆ, ಹಾಡಕೂಡುದು ಹಾಡಕೂಡುದು, ನನ್ನ ಹಾಡನ್ನು ನೀನು ಹಾಡಕೂಡುದು. ಈ ಚಿಂತಾ ನೆಮ್ಮದಿಯಾಗಿ ಬಾಳುತ್ತಿಲ್ಲ. ಈ ಅಪಮಾನಕ್ಕೆ ಒಂದು ದಿನ ಉತ್ತರ ಹೇಳಲೇಬೇಕಾಗುವುದು ಎಚ್ಚರಿಕೆ. ಮುಟ್ಟಲು ಕೂಡದೆ ಅಪ್ಪ, ಎಷ್ಟೊಂದು ಆಗ್ರಹ ಈ ನನ್ನ ಮುದ್ದುಗೊಂದಿಗೆ. ದೇವಸ್ಥಾನಕ್ಕೆ ಹೋಗಿ ಬರಲು ಇಷ್ಟೊತ್ತು ಬೇಕೇನು? ದಿನಕ್ಕಿಂತ ಸ್ವಲ್ಪ ತಡವಾಯಿತು ಅಷ್ಟೇ. ಏಕೆಂದರೆ ಏಕೋ ಹೇಳು ಭವಾನಿ, ದೇವಸ್ಥಾನದಿಂದ ನಾನು ಹಿಂತಿರುಗಿ ಬರ್ತಿರುವಾಗ ಒಂದು ಹೆಣ್ಣು ವಿಷಯ ಪೂರ್ತಿಯಾಗಿ ತಿಳಿದಿದೆ ಆತನ ಪರಿಸ್ಥಿತಿಯ ಕೇಳು. ಒಂದು ಹೆಣ್ಣು ಪರಮೇಶ್ವರನಿಗಾಗಿ ನಾನು ಹಾಡುತ್ತಿದ್ದ ಪವಿತ್ರ ಕೃತಿಯನ್ನು ಧನ ಸಂಪಾದನೆಯ ದುರಾಸೆಯಿಂದ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದನ್ನು ಕಂಡು ನನಗೇ ತಿಳಿಯದಂತೆ ವಿಚಿತ್ರವಾದ ಆವೇಶ ಬಂತು. ಸಾಕು ನಿಲ್ಲಿಸು ಎಂದು ಕೂಗಿದೆ. ಅವಳು ನಾಟ್ಯವನ್ನು ನಿಲ್ಲಿಸಿ ಉಪ್ಪರಿಕೆಗೆ ಬಂದು ನಿಮ್ಮನ್ನು ನೋಡಿದಳು? ಹಾ, ನಾನು ಅವಳನ್ನು ನೋಡಿದೆ. ಹಾಗೆ ಮೈ ಮರೆತು ನಿಂತು ಬಿಟ್ಟೆ. ಹೊತ್ತು ಹೋದಕ್ಕೆ ತಿಳಿಯಲಿಲ್ಲ ಅಷ್ಟೇ ತಾನೇ. ಭವಾನಿ ಭವಾನಿ, ನನ್ನ ಮೇಲೆ ಸಂದೇಹವೇ? ಶಿವ ಶಿವ, ನಿನ್ನ ಸೌಂದರ್ಯ ರಾಶಿಯನ್ನೆಲ್ಲ ತುಂಬಿಕೊಂಡಿರುವ ಈ ಕಣ್ಣು ಮತ್ತೊಂದು ಹೆಣ್ಣನ್ನು ನೋಡಿದ್ದೆ. ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದ ಧರ್ಮಪತಿಯನ್ನು ಎಂದಿಗಾದರೂ ಕೈಬಿಡುತ್ತೇನೆ? ಕನಸಿನಲ್ಲಿಯಾದರೂ ನಿನಗೆ ದ್ರೋಹವೆಣಿಸಬಲ್ಲೆನೇ ಭವಾನಿ? ಕುದುರೆ ಕುಣಿಯುತ್ತಾ ಬರ್ತಾಳೆ ಈ ಮರದವ್ವ, ನಮ್ಮ ವಾಯಿಚೆಲ್ಲ ಮರದವ್ವ. ಕಾಸು ಪಟ್ಟವರಿಗೆ ಕೈಲಾಸ ತೋರಿಸ್ತಾಳೆ ನಮ್ಮ ವಾಯಿಚೆಲ್ಲ ಮರದವ್ವ. ಇದು ನೀಲ ಗಂಡನ ಮನೆ, ಎಲ್ಲ ಬದಲಾಯಿಸ್ಬಿಟ್ಟಿದೆ. ಅಲ್ಲ, ಇದು ಸಾರಾಯಿ ಅಂಗಡಿನೇ ಹಾಕಿದ್ರೆ ಕೈ ಚಾಚೋದು ಕುಡಿಯೋದು, ಕುಡಿಯೋದು ಕೈ ಚಾಚೋದು. ಅವರು ನನ್ನ ಮನೆಯಲ್ಲಿ, ಓಹೋ ನನ್ನ ಮನೆ ಅಲ್ಲಿದೆ, ಇಲ್ಲಿ ಮನೆ ಅಲ್ಲಿಗೆ ಯಾವಾಗ ಹೋಯ್ತು? ಇವತ್ತು ಇಲ್ಲಿ ಬೇರೆ ಬಿದ್ರ ಇದೇ ಕೆಲಸ. ಯಾರು ಮುಟ್ಟೇನು? ಕೆಲಸ ಎಲ್ಲ ಮುಗಿತೇನು, ಬೆಳಿಗ್ಗೆ ಎದ್ದು ಬೇಗ ಬಂದ್ಬಿಡು. ಆ ಯಜಮಾನ್ರೆ, ಸಂಬಳ ಏನು? ಛೇ ಛೇ, ನಿಮ್ಮ ಹತ್ರ ಕೆಲ್ಸಕ್ಕೆ ಬಂದಾಗಲೇ ಆ ಸಂಬಳನೆಲ್ಲ ಮರ್ತು ಬಿಟ್ಟೆ.
ನಾಳೆ ಸಂತೆ ಜ್ಞಾಪಕವಿದೆಯೋ? ಯಜಮಾನ್ರೆ, ನಿಮ್ ತರ ಸಂಬಳ ಕೊಡದೇ ಇರೋ ಯಜಮಾನಿಗೂ, ನನ್ ತರ ಕೆಲಸ ಮಾಡದೇ ಇರೋ ಕೆಲ್ಸಗಾರನಿಗೂ ಯಾವತ್ತೂ ಉದ್ಧಾರವಾಗಲ್ಲ. ತಿಳ್ಕೊಳ್ಳಿ, ನಾನು ಬರ್ತೀನಿ. ಕಾಲ ಕೆಟ್ಟು ನಿಪಾತವಾಯ್ತು. ಕೂಲಿ ಬಡ್ಡಿ ಮಗ ನನಗೆ ಶಾಪ ಕೊಡ್ತಾನೆ. ಏನು ಇಲ್ಲಿ ಯಾರಿಗೂ ಕಿವಿ ಕಿವಿಡಿಲ್ಲ, ಆ ಹಾಳು ಶ್ರುತಿನ ತಗ್ಸಿ. ಮನೆ ಒಳಗ ಕಾಲು ಹಿಡ್ದಿದ್ದಾಗೆ ಕಾಲು ಕೆರಕೊಂಡು ಜಗಳಕ್ ಬರ್ತಾ ಇದೀಯಾ? ಸೊಂಟ ಹಿಡಿದ್ಕೊಂಡು ತಪ್ಪಾಯ್ತ್ರಿ, ತಾವು ಬರೋದು ಗೊತ್ತಾಗ್ಲಿಲ್ಲ. ಮೊದಲೇ ಸೇವಕರ ಕೈನಲ್ಲಿ ಹೇಳಿ ಕಳಿಸಿದ್ರೆ ಬಾಗ್ಲಲ್ಲೇ ಆರತಿ ಮಾಡಿ ಬಾರೋ ನನ್ ರಾಜ ಕೊತ್ತಂಬರಿ ಬೀಜ ಅಂತ ಹಾಡಿ ಕುಣಿತಾ ಇದ್ದೆ. ಈ ಹಾಳು ದುರಭ್ಯಾಸ ಬಿಡೋವರೆಗೂ ನೀವು ಬೇರೆ ಉದ್ಧಾರ ಆಗಲ್ಲ. ಏನೇ ಅಂತ ದುರಭ್ಯಾಸ ಯಾರು ಮಾಡದೇ ಇರೋದು? ನನ್ನ ಮಾಡಿರೋದು? ಈ ಹಾಳು ಮಾಯಾ ಪ್ರಪಂಚದಲ್ಲಿ ಎಲ್ಲ ನೋಡಿದ್ರು ಕಾಮ, ಕ್ರೋಧ, ಲೋಭ, ಮೋಹ, ಸುಳ್ಳು, ತಟವಟ, ಕ್ಷಣಕಾಲವಾದ್ರೂ ಅದನ್ನೆಲ್ಲ ಮರ್ತಾಯಾಗಿರೋಣ, ಆನಂದವಾಗಿರೋಣ ಅಂತ ಸ್ವಲ್ಪ ಕೂಡಿದೆ. ಏನೇ ತಪ್ಪು? ಈ ಮಾಯಾ ಪ್ರಪಂಚವಿದ್ದೇನು ಸುಖ, ಏನು ಸುಖ? ಸಾಕು ಭವಾನಿ, ಈ ಚೀಚೆಗೆ ನೀವು ಸರಿಯಾಗಿ ಊಟನೇ ಮಾಡೋದಿಲ್ಲ. ಸಾಕು, ಇಲ್ನೋಡಿ ಎಲೆ ನೋಡ್ಕೊಂಡು ಊಟ ಮಾಡಿ. ನಿನ್ನ ಮುದ್ದಾದ ಮುಖ ನೋಡ್ತಾ ಇದ್ರೆ ಹಸಿವೇ ಆಗೋದಿಲ್ಲ ಅಲ್ಲ. ಬಾಮ್ಮ ಗಿರಿಜಾ, ಬಾಮ್ಮ ಬಾ. ಅತ್ತೇ, ಅಪ್ಪ ಅಮ್ಮ ಮತ್ತೆ ಬೆಳ್ತಾ ಅಲ್ಲಿಗಾಗಿ ಓಡಿ ಬಂದ್ಬಿಟ್ಟೆ. ನನ್ ಚಿನ್ನ ಒಳ್ಳೆ ಕೆಲಸ ಮಾಡಿದೆ, ನೀನು ನನ್ನ ಹತ್ರ ನೇದ್ ಬಿಡು. ಯಾಕತ್ತೆ ನೀನು ಮಾಮನು ಜಗಳನೇ ಕಾಯೋಲ್ಲ? ಭವಾನಿ, ಮಗು ಏನು ಆಸೆ ಪಡ್ತಾ ಇದೆ? ಸಾಕು ಸುಮ್ಮನೆ, ಊಟ ಆದ್ಮೇಲೆ ನಾವಿಬ್ರು ಒಂದ್ ಚಿಕ್ಕ ಜಗಳ. ಮಾವ ಅತ್ತೆ ನಾಚ್ಕೊಂಡಿದ್ದಾಳೆ. ಸುಬ್ಬಣ್ಣ, ಅವ್ರ ಕೆಲ್ಸದ ಗಡಿ ಬಿಡಿಲಿ ಊಟ ಸಹ ಮರ್ತು ಬಿಡ್ತಾರೆ. ಹೊತ್ತಿಗೆ ಸರಿಯಾಗಿ ನಪಿಸ್ತೇನಮ್ಮ. ತಗೊಂಡೋಗ್ತಾ ಇರೋ ಸಾಮಾನೆಲ್ಲ ನ್ಯಾಯವಾದ ಬೆಲೆಗೆ ಮಾರಿ ಬಂದ ಹಣನ ಹೆಂಡದಂಗಡಿಗೆ ಹಾಕ್ತೆ. ನೇರ ಮನೆಗೆ ಬನ್ನಿ. ಬೀದಿಲಿ ಬೇಡ, ಸಂಜೆಗೆ ಮನೆಗೆ ಬಂದ್ಮೇಲೆ ಹೇಗೂ ಇದ್ದೇ ಇದೆಯಲ್ಲ. ಅಪ್ಪ ನಾನು ಬರ್ತೀನಿ. ಅನಿಷ್ಟವೇ, ಒಳ್ಳೆ ಕೆಲಸ ಕೊಡೋವಾಗ ಬರುತ್ತೆ ನಾನು ಅಂತ. ಮಕ್ಕಳು ಕೇಳಿದ್ರೆ ಏನು ದೋಷ ಇಲ್ಲ ಬಿಡಿ ಯಜಮಾನ್ರೆ. ನಿನ್ಯಾರೋ ಕೇಳಿದ್ದು ಬಂದ್ಬಿಟ್ಟ ದೊಡ್ಡದಾಗಿ. ಏ ಪಾಪ, ನಾನು ಬರೋದಕ್ಕೆ ಲಕ್ಷಣವಾಗಿ ಗಸ್ಗಸೆ ಪಾಯಸ ಮಾಡಿ ಕಾಯಿ ಒಪ್ಪಟ್ಟು ಮಾಡಿಟ್ರು. ನನಗಲ್ಲ ನಿನಗೆ, ಬಂದ ಮೇಲೆ ಮಾಡ್ಬೇಕಲ್ಲ. ನಾ ಬರ್ತೇನೆ. ಬನ್ನಿ, ಬರ್ತು ಒಂದು ಮನೆಗೆ ವ್ಯಾಪಾರ ಹಾಕುಲ್ಲ. ಆಹಾ ಜಾಡೆ, ನನ್ ಚಿನ್ನ ನಡೆಯೋದನ್ನ ತಲೆ ಮೇಲೆ ಹೊಡೆದ ಹೇಳುದು. ಹತ್ತೋ ಬಂಡಿ. ಮನೆಗೆ ಹೋಗಡ್ವೇ.
ಅಷ್ಟು ದೂರದಿಂದ ಈ ಸಂತೆಗೆ ಬಂದು ಅಂಗಡಿ ಹಾಕಿದ್ದು ಪರಿಸ್ಥಿತಿ ನೋಡಿದ್ರೆ ಹಾಗೆ ಕಾಣ್ತಾ ಇದೆ ಯಜಮಾನ್ರೆ. ಒಬ್ಬ ಪರದೇಶಿ ಬಡ್ಡಿ ಮಗನು ಈ ಕಡೆ ತಿರುಗೂ ನೋಡಲ್ಲ ಅಂತಾನಲ್ಲ. ನೋಡೋ ಹಾಗಿದ್ರು ನೋಡ್ತಾ ಇದ್ದ ಅಂಗಡಿ ಇರೋ ಒಂದು ಮಡಿಕೆ ಕುಡಿಕೆಗಾದ್ರೂ ಸರಿಯಾದ ಆಕಾರವಿದೆಯೇ? ಅಸಖ್ಯ ಕದೋದ್ರೋಗ್ಲಿ ಅಂದ್ರೆ ಜೊತೆಗೆ ನೀವು ಬೇರೆ ಇದ್ದೀರ. ಮಡಿಕೆ ಮಾಡೋದ್ರಲ್ಲೂ ಇದೊಂದು ಹೊಸತನ ಕಾಣೋ. ಹಳೆ ಕಂದಾಚಾರದ ಗುಡ್ಡುಗಳಿಗೆ ಇಂಥ ಹೊಸತನ ಮೆಚ್ಚಿಕೊಳ್ಳೋ ದೊಡ್ಡ ಗುಣ ಹೇಗೋ ಬರ್ಬೇಕು. ಮೆಚ್ಕೊಳ್ತಾನೆ ಹಡಕನಾತನ ಪರಿಮಳ ಅನ್ನಕ್ ಸಾಧ್ಯವೇ? ಅಯೋಗ್ಯ, ನೀನು ಮಾತಾಡೋದು ನೋಡಿದ್ರೆ ನೀನೇ ಹೊರಗಡೆ ಹೋಗಿ ತಗೋಬೇಡಿ ಅಂತ ಪ್ರಚಾರ ಮಾಡ್ದಾಗಿದೆಯೇ? ನಿನ್ನಂಥ ಕೆಲಸಗಾರನ ಕಟ್ಕೊಂಡ್ರೆ ಯಜಮಾನ ಉದ್ಧಾರ ಆದಾಗೆ. ಮರ್ಯಾದೆ ಮಾತಾಡಲ್ಲ ಮುಟ್ಟಾಳ. ಯಜಮಾನ್ರೇ ಮರ್ಯಾದೆಯಿಂದ ನನ್ನ ಸಂಬಳ ಕೊಟ್ಬಿಡಿ. ಮೊದಲು ವ್ಯಾಪಾರ ನಡೀಲಿ. ನಡೆಯೋದೇನು ಬಂತು, ಇನ್ನೂ ಎದ್ದೇ ಇಲ್ಲ. ಓ, ನಿಮ್ಮ ಹೊಸತನ ಮೆಚ್ಚುವ ರಸಿಕರು ಬರ್ತಾ ಇದಾರೆ, ಅಗೋ ಅಲ್ಲಿ ನೋಡಿ ಬನ್ನಿ ಬನ್ನಿ. ಓಂ ನಮಃ. ಹೇಳೋಕೆ ಬೆಲೆ ಆರೇಮ ಅಷ್ಟೊಂದು ಅಷ್ಟೊಂದೇನು ಬಂತು? ಮಾಡಿರೋ ಕೂಲಿ ಕೆಲಸಕ್ಕೆ ಎರಡು ಕಾಸು. ನಿಮಗೆ ಮಂಗಳವನ್ನು ಮಾಡ ಸ್ವೀಕರಿಸಿ. ಅನ್ಯಾಯದ ಬೆಲೆ, ಇದ್ರ ನಿವಾದ ಬೆಲೆ ಹತ್ತು ಕಾಸುಗಳು. ಏನೋ ಪರದೇಶಿಗಳೆಲ್ಲ ಹೋದ್ರು ಹೋಗಲಿ ಅಂತ ನಾಲ್ಕು ಕಾಸು ಕಡಿಮೆ ಮಾಡಿಕೊಡ್ತಾ ಇದ್ದೀನಿ ನೋಡಿ. ಮೂರೇ ಕಾಸು. ಗುರುಗಳೇ ಗುರುಗಳೇ ನೋಡಿ, ಪಕ್ಕದಂಗಡಿ ಇರೋ ಶಿವಭಕ್ತ ನಮ್ಗೆಲ್ಲ ಉಚಿತವಾಗಿ ಕಪಡ ಕೊಡ್ತಾ ಇದ್ದಾನೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಹಾಗೇನು ಅಯ್ಯೋ 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 ಮಾರ್ಬಿಟ್ಯಾ, ಎಲ್ಲ ಮಾರ್ಬಿಟ್ಯಾ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಅದೃಷ್ಟ ಸನ್ನೆ, ನನ್ನ ಬಾಯಿ ಮಣ್ಣು. ಲೋ ನೀಲಕಂಠ, ಪಕ್ಕದ ಮನೆಯಲ್ಲಿದ್ದು ನನ್ನ ಸಂಸಾರದ ಶಾಂತಿಗೆ ಭಂಗ ತಂದಿದ್ ಸಾಲದೆ ಸಂತೆಯಲ್ಲಿ ಬಂದು ನನ್ನ ಅಂಗಡಿ ಪಕ್ಕದಲ್ಲೇ ಮಕ್ಕಿಸ್ಕೊಂಡು ನನ್ನ ಜೀವನೋಪಾಯಕ್ಕೆ ನನ್ನ ವ್ಯಾಪಾರಕ್ಕೆ ಮಣ್ಣು ಹಾಕದೇನೋ. ಲೋ ಲೋ ನಿಮ್ ದೇವ್ರು ನಿನ್ ಒಳ್ಳೇದೇನೋ. ಲೋ ಇಲ್ಲಿ ವ್ಯಾಪಾರ ಚೆನ್ನಾಗಿ ಆಗ್ತಾ ಇದೆ ಅಂತೇಳಿ ಹೊಟ್ಟೆ ಹೊರಿಯೋಣ. ವಯಸ್ಸಾದವರ ಈ ವರ್ಷದ ಪಾಲ್ಗುಣ ಪಂಚಮಿಗೆ ಸರಿಯಾಗಿ 25 ತುಂಬುತ್ತೆ ಕಣೋ. ಏನೋ ನನ್ನ ವಯಸ್ಸನ್ನು ಎತ್ತಾಡ್ಕೊಂಡು ನನಗೆ ಅವಮಾನ ಮಾಡ್ತಾ ಇದೇನೋ. ಲೋ ಲೋ ನೀಲಕಂಠ, ಈ ಅವಮಾನಕ್ಕೆ ತಕ್ಕ ಪ್ರತೀಕಾರ ನಾನು ಮಾಡದೆ ಹೋದ್ರೆ ನನ್ನ ಹೆಸರು ತಿರುತ್ತಿನೇ ಎಲ್ಲ ಕಣೋ ನೋಡ್ತಾ ಇದ್ರು. ನನ್ನ ಅಂಗಡಿ ವ್ಯಾಪಾರ ವ್ಯಾಪಾರ ಮುತ್ತ ಏನು ಇದು ಅದ್ಭುತ, ತರಕೆಲ್ಲ ವ್ಯಾಪಾರವಾಗೋಯ್ತೇನೋ. ಯಾರು ಹೇಳಿದ್ರು ಹಾಗೆ ಅಂತ? ಮತ್ತೆ ಅಂಗಡಿ ಎಲ್ಲ ಸಾರ್ ಕೂಡಿಸೋ ರಂಗೋಲೆ ಇಟ್ಟಿದೆಯಲ್ಲೋ. ಯಜಮಾನ್ರೆ ನಿಮ್ಮ ಆಸ್ತಿನೆಲ್ಲ ಗಾಡಿಲಿ ಕಟ್ಟಿದೀನಿ ನೋಡಿ. ಹೌದೇನೋ? ಅಯ್ಯೋ, ಮೂರು ಕಾಸು ವ್ಯಾಪಾರ ಮಾಡಿದೆ ನನ್ನ ಹೆಂಡತಿಗೆ ಹೇಗೋ ಮುಖ ತೋರಿಸ್ಲಿ. ಇವನ್ ಎಲ್ಲಿಂದ ಹುಟ್ಕೊಂಡೋ ನನಗೆ ಶತ್ರು? ಲೋ ನನ್ನ ಮೇಲೆ ಪೈಪೋಟಿ ಮಾಡ್ತಾನೋ. ಒಂದ ದಿವಸ ನಿನ್ಗೆ ಕುಟ್ಟಿಸ್ತೀನಿ ನೋಡ್ತಾ ಇದ್ರು. ಯಜಮಾನ್ರೆ ಸುಮ್ಮನೆ ಯಾಕೆ ಕೂತೀರ? ಅಕ್ಕಪಕ್ಕದವರೆಲ್ಲ ನಿಮ್ಮನ್ನ ನೋಡಿ ನಕ್ಕಾರು. ನಡೀರಿ, ಹೊತ್ತಾಯ್ತು, ಹಿಡ್ಕೊಳ್ಳಿ ಮಡಿಕೆ, ನಡೀರಿ ನಡೀರಿ. ಯಜಮಾನ್ರೆ ಸುಬ್ಬಣ್ಣ, ಮಕ್ಕಳಿಗೆ ಏನಾದರೂ ತೆಗೆದುಕೊಂಡು ತೋಡುಗಳಿಂದ ಬಿಡಿಸಿಕೊಡಲು ಸಾಧ್ಯವೇ ಇಲ್ಲ. ನಾನು ಆಮೇಲೆ ಬರ್ತೇನೆ. ಗಿರಿಜಾ ಬಾಮ್ಮ. ಗಿರಿಜಾ ಇಷ್ಟೊತ್ತಾಯ್ತು, ಮಲ್ಕೊಳ್ಳಿಲ್ವಾ? ನಿದ್ದನೇ ಬಲ್ಲವ, ಇಲ್ಲೇ ಇರ್ತೀನಿ. ಮುಗೀತು ಕತೆ. ಗಿರಿಜಾ ಇದನ್ನ ಸಂತೆಯಿಂದ ನಿನಗೋಸ್ಕರ ತಿಂದಿದ್ದೀನಿ, ತಿಳ್ಕೊಂಡೋಗಿ ಮನೆ ನಡೆಸ್ತೀನಿ. ಅಯ್ಯಯ್ಯೋ, ಯಾರು ಹೇಳಿದ್ರು? ಧಾರಾಳವಾಗಿ ಇಲ್ಲೇ ಇರು. ಗಿರಿಜಾ, ಲೇ ಗಿರಿಜಾ, ಏನ್ ಮಾಡ್ತಿದ್ಯಾ ಅಲ್ಲಿ? ನಿಮ್ಮಪ್ಪ ಕೂತ ಇದ್ದಾರೆ, ಹೋಗಮ್ಮ.
ಕೂಗಿದ ತಕ್ಷಣ ಹೋಗದೆ ಹೋದ್ರೆ ಕೋಪ ಬರುತ್ತೆ, ಲೇಟ್ ಕೊಡ್ತಾರೆ, ಜಾರ ಹೋಗಮ್ಮ ಹೋಗ. ಏನ್ ಮಾಡ್ತೀಯೇನು ಮರ್ತಿಲ್ಲ ತಾನೆ? ರಾಜಾಧಿರಾಜ ವೀರ ಪ್ರತಾಪಿ ಅಂಗರಾಜ ಭೂಪಾಲ ಬರುವ ಸಮುದಾಯಕ್ಕೆಲ್ಲ ಆಧಾರವಾದ ಮೈಪಾಲ ಸೂರಾಧಿ ಸೂರ ಮಾತಾಂಡ ಹರಿರಾಯ ಗಂಡ ದೇವುಂಡ ಸಿರುದಾಂಚಲ್ಲರ ಗಂಡ ಚಂಡ ಪ್ರಚಂಡ ರಾಜ ಮಹತಾಂಡ ಮಂದಿರೇ ಅಂತಃಪುರವನ್ನು ಬಿಟ್ಟು ಇಂಥಪುರಕ್ಕೆ ಬಂದಿರುವಂತಹ ನಾವು ಯಾರೆಂಬುದನ್ನು ಸಭೆಗೆ ಸಾರುವಂತಹವನಾಗುವ ಸಾರಥಿ ನಿನಗೆ ಮುತ್ತಿನ ಆರತಿ. ಇಷ್ಟೊಂದು ಸಾಧಿಸಿದ ಆಯ್ತಲ್ಲ ಪ್ರಭು. ಭಲೇ 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 ಅಯ್ಯ ಮಹಾಮಂತ್ರಿ. ಮಹಾಪ್ರಭು, ನಮ್ಮ ರಾಜ್ಯದ ಪ್ರಜಾ ಪಶುಪಕ್ಷಿ ಕ್ರಿಮಿ ಕೀಟಗಳೆಲ್ಲ ಕ್ಷೇಮವೆಂದು ತೇಳುವಂತಹ ನಾಗಯ್ಯ. ರಾಜಾಜಿರಾಜ ಕರ್ಣ ಭೂಪಾಲ. ಭಲೇ, ನಮ್ಮ ದೇಶದಲ್ಲಿ ಮಳೆ ಬಾರದೇ ಇದ್ದರೂ ಬೆಳೆ ಬೆಳೆಯುತ್ತಿದೆ. ಭಲೇ ಭಲೇ, ಬೆಳೆ ಬೆಳೆಯುತ್ತಿದ್ದರೂ ತಿನ್ನಲು ಅನ್ನವಿದೆ, ಅನ್ನವಿಲ್ಲದಿದ್ದರೂ ಎಲ್ಲರೂ ಕ್ಷೇಮವಾಗಿದ್ದಾರೆ ಮಹಾಪ್ರಭು. ಭಲೇ 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 ಸಾರಥಿ. ಅಪ್ಪಣೆ ಮಹಾಪ್ರಭು, ನಮ್ಮ ಅಂತಃಪುರದಲ್ಲಿ ಹಂಸತೋಲಿಕಾ ತಲ್ಪದಲ್ಲಿ ಪವಡಿಸಿರುವ ನನ್ನ ರಾಣಿಯನ್ನು ಈ ಮಹಾಸಭೆಗೆ ಬರಮಾಡುವಂತಹ ನಾಗಯ್ಯ. ಸಾರಥಿ, ನಿನ್ನ ಮುಖಕ್ಕೆ ಮಹಾ ಮಂಗಳಾರತಿ. ಇತ್ತಲೇ ಬರುತ್ತಿರುವರು ಮಹಾಪ್ರಭು. ಚತುರ ಮೊಗವ ತೋರೆ ಚತುರ ಮೊಗವ ತೋರೆ ಕೋಮರಂಗಿಯೇ ಚಾರು ತುಂಗಾರ ಭರಿಸರೇ. ಫಲ ಫಲೇ ರಾಣಿ, ಈ ಅಂಗ ಭೂಪಾಲನ ಪಟ್ಟದ ರಾಣಿ, ಬನ್ನಗ ವೇಣಿ ಕೀರವಾಣಿ, ನಿನ್ನ ಅಂತಃಪುರದವಳಿರುವ ದಾಸ ದಾಸಿಯರು ಕ್ಷಾಮವೇ ಕ್ಷೇಮವೇ? ಇರುವರೆಲ್ಲರೂ ಕ್ಷೇಮವೇ, ಹೋದವರಿಗೆ ಮಾತ್ರ ಕ್ಷಾಮ ಮಹಾಪ್ರಭು. ಸಾರಥಿ, ಎಂತಿರ್ಬೋದು ನನ್ನ ಅರಸಿಯ ಆಳ್ವಿಕೆ ಕೇಳಬೇಕೆ ಭೂಪ ಘೋರ ಪ್ರತಾಪ? ಮಹಾಪ್ರಭು, ಒಂದು ಮುಖ್ಯವಾದ ಕಾರ್ಯ. ತಾಳಯ್ಯ, ಅದಕ್ಕಿಂತ ಮಹತ್ತಾದ ರಾಜಕಾರ್ಯ ಹೊಂದಿದೆ. ಕಂಠನು ನಾನೇ ಲಂಕಾಧೀಶನು,
ಮೂರು ಲೋಕವ ನೆಟ್ಟಿ ನೆರದ ಅಸಮತಾಕಸಿ ಅಸುರ ವೀರನು ನಾನೇ ಲಂಕಾಜೀತನು ಕತಕಂಠನು ದಾನಶೂರನೇ ಧೀರವೀರನೇ ಕರ್ಣ ಭೂಪಾಲ ಬೇರೆ ಯಾರಲು ದೊರೆಯದಿಗ ಅಪರೂಪದ ವಸ್ತುವನು ನಿನ್ನಲಿ ಬೇಡೆ ಬಂದಿಗೆ ಇಲ್ಲವೆನ್ನದೆ ನೀಡು ವಿಪ್ರಣಿಗೆ ಕವಚ ಕುಂಡಲ ತೊಲಗು ತೊಲಗಿಲ್ಲಿಂದ ಓ ಪಾಪಿ ನಿತ್ತನೆ ತೊಲಗು ತೊಲಗಿಲ್ಲಿಂದ ಕವಚ ಕುಂಡಲ ಕೊಡಲು ನಿನಗೆ ಕವಚ ಕುಂಡಲ ಕೊಡಲು ನಿನಗೆ ಯವಡನೆ ನೀಡುವೆನೆಂದು ಓಡಿದ ಬಂದೆಯ ಅಧಮಾಧಮನೆ ನಾನು ಸೂರನಾನೆಂದು ಪಗಳಲು ಮರುಳಾಗುವೆನೆಂದರಿಕೆಯ ವೇಪಣೆ ಛೇ 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 ಕವಚವು ಬೇಡಯ್ಯ ಓ ಜೀಯ ನನಗೆ ಕುಂಡಲ ಬೇಡಯ್ಯ ಆರು ತಿಂಗಳ ಸಂಬಳ ನೀಡಿರಿ ಆರು ತಿಂಗಳ ಸಂಬಳ ನೀಡಿರಿ ಆರೇ ತಿಂಗಳ ಸಂಬಳ ನೀಡಿರಿ ಸಾಕು ಸಾಕು ಪಶು ವೈದ್ಯನ ಕರ್ಕೊಂಡು ಬಂದಿದ್ದೀಯಲ್ಲೋ ನಿಮ್ಮ ನೋಡಿದ್ರೆ ಬೇರೆ ವೈದ್ಯ ಯಾವಂತಾನು ಬರ್ತಾನೆ ಬಂದ್ರೆ ನೀವು ಮಾಡೋ ಮಡಿಕೆ ಹಾಗೆ ಮೂಜಿ ಆಕಾರ ಮೂಡಿ ಇದರಲ್ಲಿ ನಾನು ಕೆರೆಯುತ್ತೇನೆ ಕಾಯ್ದ ಮೇಲೆ ನೀನು ಸೊಪ್ಪಿನ ರಸ ಇಂಟು ಕಲ್ಯಾಣಕ್ಕಾಗಿ ಈ ಹುತಾತ್ಮರು ತಮ್ಮ ಅತ್ಯಂತ ಪ್ರಿಯವಾದ ಪ್ರಾಣಗಳನ್ನೇ ಅರ್ಪಿಸುತ್ತಾರೆ ಕೆಟ್ಟವನನ್ನು ಒಳ್ಳೆಯ ಮಾರ್ಗಕ್ಕೆ ತರುವ ಪ್ರಯತ್ನದಲ್ಲಿ ನನ್ನ ದೇಹದಲ್ಲಿರುವ ರಕ್ತವೆಲ್ಲ ಚೆಲ್ಲಾಡಿದರೂ
ನನಗೆ ಸಂತೋಷ. ಎಷ್ಟು ವಿಶಾಲ ಹೃದಯ ಸ್ವಾಮಿ ನಿಮ್ಮದು. ಈ ಜಗತ್ ಕಲ್ಯಾಣಕ್ಕಾಗಿಯೇ ಬಿಡಿಯುತ್ತಿರುವ ಬಾರೆಂದು ಕರೆದಾಗ ಬರಬಾರದೆ, ಬಳಿ ಬಂದು ನಗು ನಗುತ ನಿಲ್ಲಬಾರದೇನಿ. ಬಾರೆಂದು ಕರೆದಾಗ ಬರಬಾರದೆ, ಪ್ರೀತಿಯಿಂದ ಒಮ್ಮೆಗಿತ್ತ ನೋಡಬಾರದೆ, ಮುತ್ತಂತ ಮಾತುಂದ ಆಡಬಾರದೆ. ಬಾರೆಂದು ಕರೆದಾಗ ಬರಬಾರದೆ. ಆಶೆ ಮೂಡಿದೆ, ನಿನ್ನೊಡನೆ ಮಾತಾಡೆ ಬಯಕೆ ಕಾಡಿದೆ. ಕರುಣಾಳು ನೀನೆಂದು ಜಗವೆಲ್ಲ ಹೊಗಳುತ್ತಿದೆ. ನಂಜುಡ ನನ್ನಲ್ಲಿ, ನಂಜುಡ ನನ್ನಲ್ಲಿ, ಕನಿಕರ ಬಾರದೆ. ಬಾರೆಂದು ಕರೆದ ಬರಬಾರದೆ. ಕೊಡೂಸಿನಂತೆನ ಹಾಲ ಕುಡಿಸಲಾರೆ, ಕೊಡಗೂಸಿನಂತೆನ ಹಾಲ ಕುಡಿಸಲಾರೆ, ಸಿರಿಯಾಳನಂತೆನ ಸಕ್ಕರಿಸಲಾರೆ, ಪಾರ್ಥನೊಲು ಹೋರಾಡಿ ಮೆಚ್ಚಿಸಲಾರೆ, ಬದುಕಲಾರೆ ಅರೇ. ಭಲೇ 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 ಭಲೇ. ಇನ್ನೇನಿದೆ ನನ್ನ ಸಂಬಳ? ಏಯ್ ಶಿವ ಪೂಜೆಯಲ್ಲಿ ಕರಡಿ ಬಿಡಬೇಡ, ಹೋಗ. ಆಮೇಲೆ ಆಮೇಲೇನು ಬನ್ನಿ. ಹತ್ತರ್ ಮೈಕೊಂಡು ಘಮ ಘಮ. ಅಯ್ಯೋ ಅಯ್ಯೋ ಅಯ್ಯೋ, ಈ ವಿಷಯದಲ್ಲಿ ಮರೀತೀನಿ. ಅಯ್ಯೋ ಅಯ್ಯೋ, ಖಂಡಿತ ಬರ್ತೀನಿ ದಯಮಾಡಿ. ಊರು ಹೋಗುನತ್ತೆ ಕಾಡ್ ಬಾನತ್ತೆ, ಈ ಮುದಿ ವಯಸ್ಸಲ್ಲಿ ಹಾಕೋ ಈ ಹಾಳಾದ ಚಪ್ಪಲ. ಏಯ್ ವಯಸ್ಸಿನ ವಿಷಯ ಎತ್ತಿದ್ರೆ ಹಲ್ಲು ಮುರಿತೀನಿ ನೋಡು. ನೋಡುವೆ ಎಂದಿಗೆ ಕಾಂತಯ್ಯ ನೋಡುವೆ. ಕರೆತಾರೆ ಬರಬಾರದೇನೆ ಮನ ಮೋಹನಾಗಿ, ಕರೆತಾರೆ ಬರಬಾರದೇನೆ.
ಏನು ಹೊಸ ಅವತಾರ ಮತ್ತೆ ಬೈಲಾಟನೋ? ಬೈಲಾಟಕ್ಕೆ ಈ ವೇಷವೇನೆ ಮಂಕೆ. ಶ್ರೀಮಂತರೊಬ್ರು ಗೌರವದಿಂದ ಔತಣ ಕರೆದಿದ್ದಾರೆ, ಹೋಗ್ತಾ ಇದ್ದೀನಿ, ಬರೋಕೆ ಸ್ವಲ್ಪ ಹೊತ್ತಾಗುತ್ತೆ. ಸರಿ, ನೀವ್ ಯಾವಾಗ ಬೇಗ ಮನೆಗೆ ಬಂದಿರೋದು? ಸಗಣಿ ಕೈಪುರ ದುರ್ವಾಸನೆ. ನೀವು ಕುಡಿದು ಬರೋ ಸಾರ ಆಗಿಂತು ದುರ್ವಾಸನೆನ ನೋಡಿ, ಇದೇ ಮೊದ್ಲು ಇದೇ ಕೊನೆ. ನಡರಾತ್ರಿಲಿ ಕುಡಿದು ಬಂದು ಏನನ್ನ ಗಲಾಟೆ ಮಾಡಿಬಿಟ್ರೆ ಇದೇ ಸಗಣಿಲಿ ಅಭಿಷೇಕ ಮಾಡ್ಬಿಡ್ತೀನಿ, ಎಚ್ಚರಿಕೆ. ಏಟು ತಿಂದು ಶಾನೆ ದಿವಸ ಆಯ್ತು ಅಂತ ಕಾಣುತ್ತೆ, ಅದಕ್ಕೆ ಈ ಕೊಬ್ಬಿನ ಮಾತು ಅಲ್ವೇ. ಗಂಡ ಅಲಂಕಾರ ಮಾಡ್ಕೊಂಡಿದ್ದಾನಲ್ಲ, ಕಣ್ಣು ತುಂಬಾ ನೋಡೋಣ, ಹಿರಿ ಹಿರಿ ಹಿಗ್ಗಾಣ ಅಂತ ಒಂದು ಬೇಡ್ವೆ. ಲೇ, ಒಬ್ಬೊಬ್ಳು ನೋಡಿ ಏನಂತ ಗೊತ್ತೇನೆ? ನವ ಮನ್ಮಥ ಅಭಿನವ ಮಾರ ಮ್ಯಾರ ಮೆಣಸಿನಕಾಯಿ ಕಾರ ನಾಲ್ಕ ಸಂಪಾದನೆ ಮಾಡಿ ಯೋಗ್ತ ಇಲ್ದೆ ಈ ಆರ್ಭಟಕ್ಕೆ ಏನೇನು ಕಡಿಮೆ ಇಲ್ಲ. ಕಾದಿರುವಳು ಅವಳು ನಾನು ಬರುವನೆಂದು ಕಾದಿರುವ. ಅಯ್ಯ, ಯಾರಪ್ಪ ಇದು? ಓ, ಬಯಲಾಟ ನಟ ಸಾರ್ವಭೌಮರೇನು? ಸುಭಾ, ಏನು ಮುಸುಗಾಕೊಂಡು ಈ ಕಡೆ ಹೊರಟು ಬಿಟ್ಟೆ? ನಾನು ಹೊರಡೋದಾಗಿರ್ಲಿ, ನೀನೇನ್ ಸ್ವಾಮಿ ಈ ಕಡೆ? ಸುಮ್ಮನೆ ಗುಡಿಗೆ ಅಮ್ಮನವ್ರ ದರ್ಶನಕ್ಕೆ. ಗುಡಿ ಇರೋದು ಆ ಕಡೆ ತಾನೆ. ಹೌದಲ್ವೇ, ಕಟ್ಟು ಕಾಣು, ಮರ್ತು ಬಿಟ್ಟೆ. ರಾತ್ರಿ ಹೊತ್ತು ವಯಸ್ಸು ಬೇರೆ ಆಗಿದೆ, ಮೆಲ್ಲಿಗೆ ಸ್ವಲ್ಪ ನೋಡ್ಕೊಂಡು ಹೋಗಿ. ದಾರಿಲಿ ಹೋಗೋ ಭಿಕಾರಿ ಕೂಡ ನನ್ನ ವಯಸ್ಸನ್ನು ಜ್ಞಾಪಿಸ್ತಾನೆ. ಕರ್ಮ ಕರ್ಮ. ನನ್ಗ್ಯಾಕ್ ಬೇಕು ನಿನ್ನ ಗತ ವೈಭವದ ವರ್ಣನೆ ಸಾಕು. ನಾನ್ ಬಂದಿರೋದು ಚಿಂತಾಮಣಿಗಾಗಿ. ಚಿಂತಾಮಣಿ ಅಮ್ಮ ನಾನು, ಗೊತ್ತೆ? ಅಮ್ಮ ಅಮ್ಮಮ್ಮ, ಮತ್ತೆ ಅವಳು ಅಷ್ಟು ಮುದ್ದಾಗಿದ್ದಾಳಿಯೇ. ನಾನು ಕೇಳ್ಬೇಕೆ, ಎಷ್ಟಾದ್ರು ಅವ್ರ ಅಮ್ಮನಲ್ವೇ ನೀನು? ಹೋಗಿ ಅವಳನ್ನ ಬಾರ್ ಮಾಡು ಮತ್ತೆ. ಕಣ್ಣಾರ ನೋಡ್ದೆ. ಅಯ್ಯೋ ಪಾಪಿ, ಇಂತ ಮಾತಾಡೋದು ನಿನ್ನ ಶೇಡ ನಿನ್ ಇದ್ದಕ್ಕೆ ಹೇಳಿದ್ರೆ ಎದ್ ಬಂದ್ ಎದೆ ಹೋದ್ರಂತೆ. ತಪ್ಪು ಮಾಡಿದ್ರು ಅವ್ರು. ನಾನ ಕೋಪ ಮಾಡ್ಕೋಬೇಡ ಮುತ್ತಣ್ಣ, ಏನು ತಡಿಲಾರ್ದಿ ಹೊಡೆದು ಬಿಟ್ಟೆ. ಹ್ಞೂ, ಹೊಡೆದಾದ್ಮೇಲೆ ನೀವು ಯಜಮಾನ್ರಿ ಹೀಗೆ ಹೇಳೋದು. ನಾನು ಹೋಗ್ತೀನಿ, ಜುಟ್ಟು ಬೇರೆ ಬಿಚ್ಚೋಯ್ತು. ಮೂವತ್ತೈದು ಆಗಿರ್ಬೋದು ಅಷ್ಟೆ. ಬಾಲ್ನರೆ, ಈ ಮುದ್ದು ಮುಖಕ್ಕೆ ಅದು ಅಂದವಾಗೇ ಇದೆ. ಒಳ್ಳೆ ಮಾತು ಹೇಳಿದೆ.
ಅವತ್ತು ನೀವು ಗುಡಿಯಲ್ಲಿ ನಗು ನಗುತ್ತೆ ಚಪ್ಪಾಳ ತಟ್ಟಿದ್ದು ಇನ್ನೂ ಕಣ್ಣಿಗೆ ಕಟ್ಟಿದೆ ಆಗಿದೆ. ಅಯ್ಯೋ ನಿಂತೆ ಇದೆಯಲ್ಲ ಪಾಪ, ಕಾಲ್ ನೋಯಲ್ವೆ. ಚಿಂತು ಅಯ್ಯೋ ಅಲ್ಕೊಳೆ ಸ್ವಲ್ಪ. ಆವತ್ತಿನ ನಿನ್ನ ನಾಟ್ಯ ಇನ್ನೂ ನನ್ನ ಕಣ್ಣ ಕಟ್ಟಿದೆ. ಆ ರಂಬೆ ಊರ್ವಶಿ ಇವ್ರನ್ನೆಲ್ಲ ನೀವಾಳ್ತಿ ಎಬ್ಬಿಬೇಕು ನೀನು ಮುಂದೆ. ಮಾವ, ಹಿರಿಯರು ಮನೆಗೆ ಬಂದ್ರೆ ಹೀಗೇನು ಉಪಚಾರ ಮಾಡೋದು? ಓ ಓ, ಅರ್ಥವಾಯ್ತು ಅರ್ಥವಾಯ್ತು. ಇದೆಲ್ಲ ತಿನ್ನಕ್ ನನ್ ಕೈಲಿ ಆಗಲ್ಲ. ಪಾಪ, ವಯಸ್ಸಾದವ್ರಿಗೆ ಹೀಗೆ ಕೊಟ್ರೆ ಹೇಗೆ ತಿಂತಾರಮ್ಮ? ಹೋಗಿ ಕುಟ್ಟಾಣಿ ತಂದ್ಕೊಡಿ. ಅಯ್ಯೋ, ಕುಟ್ಟಾಣಿ ಕುಟ್ಕೊಂಡು ತಿನ್ನೋ ವಯಸ್ಸಲ್ಲ ನಂದು ಚಿಂತು. ಇಷ್ಟೊತ್ತಲ್ಲಿ ಇವೆಲ್ಲ ಯಾಕೆ ಅಂದೆ. ಸರಿ ಸರಿ ಸರಿ, ಹಣ್ಣಾದ್ರೂ ತಗೊಳ್ಳಿ. ಬೇಡ ಬೇಡ, ನನಗೊಂದು ಉಪಕಾರ ಮಾಡ್ಬೇಕಲ್ಲ. ಏನ್ ಚಿಂತು ಇದು? ಯಾರೋ ದೂರದವ್ರಿಗೆ ಹೇಳೋ ಹಾಗೆ ಹೇಳ್ತಿ? ನೀನು ಆಜ್ಞೆ ಮಾಡು, ಅದನ್ನ ತಲೆಯಲ್ಲಿ ಹೊತ್ತು ಮಾಡ್ತೀನಿ. ಅವತ್ತು ಗುಡಿಯಲ್ಲಿ ಹಾಡಿದನಲ್ಲ ಅವನು, ನಿಮಗೆ ಗೊತ್ತೇ? ನೀಲಕಂಠ ತಾನೆ ಆ ಪಾಪಿ. ನಮ್ಮನೆ ಪಕ್ಕದಲ್ಲೇ ಇರೋದು, ಸದಾ ಇನ್ನೊಬ್ಬರ ಕೆಲಸದಲ್ಲಿ ತಲೆ ಹಾಕಿ ಹಾಳು ಮಾಡೋದೇ ಅವನ ಕಸ್ತು. ಹೇಳು ಅವ್ರಿಗೆ, ಊರಿನ ಜನರೆದುರಿಗೆಲ್ಲ ನಿಮ್ಗೆ ಅವಮಾನ ಮಾಡಿದಲ್ಲ, ಆ ನೀಚನ್ನ ಏನ್ ಮಾಡ್ಲಿ ಹೇಳು? ಹೇಗಾದ್ರೂ ಮಾಡಿ ಅವನ್ನ ಈ ಮನೆಗೆ ಕರೆದುಕೊಂಡು ಬನ್ನಿ. ಇದುವರೆಗೂ ನಾನು ಇಂಥ ಕೆಲಸ ಮಾಡಿಲ್ಲ. ನಿಮ್ಮ ಕೈಲಾಗುತ್ತೋ ಇಲ್ಲೋ ಅದನ್ನ ಹೇಳಿ. ಸರಿ, ನೀನ್ ಹೇಳದ್ಮೇಲೆ ನಾನು ಇಲ್ಲ ಅನ್ನೋಕ್ಕಾಗುತ್ತ್ಯಾ? ಕರ್ಕೊಂಡೇ ಬರ್ತೀನಿ, ಸರಿಯಾಗಿ ಅವಮಾನ ಮಾಡಿ ಸೇರ್ತಿರ್ಸು. ನಾಳೆನೆ ಅವನ್ನ ಹೊಡೆದೋ ಹೊಡೆದೋ ಇಲ್ಲ ಕೈಕಾಲ ಮುರಿದಾದ್ರೂ ಹೊತ್ಕೊಂಡು ಬರ್ತೀನಿ. ಹಾಗೆಲ್ಲ ಒಡ್ಡತನ ಮಾಡಬಾರ್ದು, ಉಪಾಯದಿಂದ ಮಾತಲ್ಲೇ ಮರಳು ಮಾಡಿ ಕರೆದುಕೊಂಡು ಬರ್ಬೇಕು. ಚಿಂತಾಮಣಿ. ಏನ್ ಚಿಂತು, ನಾನ್ ಹಣಕ್ಕಾಗಿ ಒಪ್ಕೊಂಡಿದ್ದು ಮೋಹಿನಿಗಾಗಿ, ಈ ಮೋಹಿನಿಯ ಮಾತಿಗಾಗಿ. ಬೇಡ 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 ಅಂತ ಯಾಕೆ ಅಂತ ಮಾಡ್ತೀಯ? ನಾನು ಇನ್ನು ಬರ್ಲೆ. ನಿಮ್ ತಲೆ ಇದು ತಲೆ ಭಾಗ ಈ ಕಡೆ. ಭಾಗ್ಯ ಲಕ್ಷ್ಮೀ ಬಂದಮ್ಮ ನಮ್ಮ ಮನೆಗೆ, ಸೌಭಾಗ್ಯ ಲಕ್ಷ್ಮೀ ಬಂದಮ್ಮ. ಧನ್ಯನಾದ ದೇವಿ ನಿನ್ನ ಕಂಡು ಧನ್ಯನಾದ ದೇವಿ. ಏನಿವತ್ತು ಹಾಡು ಗಿಡು ತುಂಬಾ ಜೋರಾಗಿದೆಯಲ್ಲ? ಇವತ್ತು ನಿಮ್ಮನ್ನ ನೋಡಿದ್ರೆ ಹೇಳೆ, ಅದೇನು ಬೇಗ ಹೇಳೆ, ಅದು ಕೇಳೆ. ನನಗೆ ನಾಚಿಕೆ ಆಗುತ್ತೆ. ನಿನಗೆ ಅಂತ 8 ವರ್ಷದ ನನ್ನ ಮಗ ದಂಟು ಅಂದಾಗೆ ಈಗ ನಿನಗೆ ನನ್ನ ಅಂದ ನೋಡಿ ಏನೇನು ಆಸೆ ಹೇಳೋಕೆ ನಾಚಿಕೆ. ಚೀಕಣ್ಣ ಚೀಕಣ್ಣ, ಇವತ್ತು ಔತ್ನಾಗಿತ್ನ ತುಂಬಾ. ಅಯ್ಯೋ, ಅಲ್ಲಿ ಹೋದ್ಮೇಲೆ ಎಲ್ಲ ಮರ್ತೋಯ್ತು ಕಣೆ. ಪಾಪ ಅಲ್ಲಿ ನನಗೂ ಗೊತ್ತು. ನಿಜವಾಗ್ಲು ನನಗೆ ಮಾತ್ರ ಅಲ್ಲ, ಈ ಕೇರಿಗೆಲ್ಲ ಗೊತ್ತಿದೆ. ಮುದ್ದಣ್ಣ ಎಲ್ಲ ಹೇಳ್ದ. ಓ ಪಾಪಿ ಮುದ್ದಾ, ಸಂಬಳ ಕೊಡ್ಲಿಲ್ಲ ಅಂತ ಹೀಗೆ ಏನು ಇಡೋದು ಬತ್ತೀನಾ? ಲೇ ಪಾಪ ಚಿನ್ನ, ಅದನ್ನೆಲ್ಲ ನಂಬೇಡ ಕಣ್ಣನ್ ವೈಡೂರ್ಯ. ನಿನ್ನಂತ ರತ್ನ ನನ್ನ ಹತ್ರ ಇರೋವಾಗ ಇನ್ನೊಂದ್ಸಲ ನೀವು ಅವಳ ಮನೆಗೆ ಹೋಗುದು ಗೊತ್ತಾಗ್ಲಿ ಏನ್ ಮಾಡ್ತೀನಿ ನೋಡ್ತಾ ಇರಿ. ಏನ್ ಮಾಡ್ತೀಯ? ಗಿರ್ಜನ್ ಕರ್ಕೊಂಡು ತವ್ರ ಮನೆಗೆ ಹೋಗ್ತೀನಿ. ಸದ್ಯ ಬದುಕ್ತು ಪಡಜೀವ, ಮೊದಲು ಹಾಗೆ ಮಾಡು. ಅಷ್ಟೊಂದ್ ಸುಲಭವಾಗಿ ಹೋಗೋದಿಲ್ಲ, ಇಲ್ಲೇ ಇದ್ದು ನಿಮ್ ಮಾನ ಮುರ್ಕಾಸ್ ಮಾರಿ ಆಮೇಲೆ. ನಾಲ್ಗೆ ಹಾಕ್ತಿದ್ದ ಚಾಚ್ಬೇಡ್ವೆ, ನಿನ್ ಗಂಡನ್ಗೂ ಬುದ್ಧಿ ಇದೆ ಕಣೆ. ಇಲ್ ನೋಡೆ, ಸದ್ಯದಲ್ಲಿ 10 ವರ್ಷ ಮಡಿಕೆ ಮಾರಿದ್ರು ಇಷ್ಟೊಂದು ಹಣ ಬರಲ್ವೆ? ಕೊಳ್ಳೆ ಹೊಡೆಯೋದಕ್ಕೂ ಪ್ರಾರಂಭ ಮಾಡ್ಬಿಟ್ರ? ನೀನು ಬುದ್ಧಿ ಎಲ್ಲೋಗುತ್ತೆ.
ಕನ್ನ ಹಾಕಿ ಕೊಳ್ಳೆ ಹೊಡೆದು ಸೆರೆಮನೆಗೆ ಹೋಗೋಕೆ ನಿಮ್ಮಪ್ಪ ಅಂತ ತಿಳ್ಕೊಂಡಿದ್ದೀನಿ. ಕೆರೆ ಕಟ್ಟಿಸ್ತೀನಿ, ಗುಡಿ ಕಟ್ಟಿಸ್ತೀನಿ ಅಂತ ನಿಧಿ ಸಂಗ್ರಹ ಮಾಡಿ ನಿಮ್ಮಪ್ಪ ಮನೆ ಕಟ್ಟಿಸ್ಕೊಂಡಿದ್ ನನಗೆ ಗೊತ್ತಿಲ್ವೇನೋ? ಅಪ್ಪ ನಿಜವಾಗಿ ಹೇಳಿ, ಈ ಹಣ ಎಲ್ಲಿಂದ ಬಂತು? ಲೇ ಸ್ವಲ್ಪ ಕೇಳೆ, ನನ್ನಿಂದ ಒಂದು ಘನ ಕಾರ್ಯ ಆಗ್ಬೇಕು ಅಂತ ಹೇಳಿ ಆ ಚಿಂತಾಮಣಿ ನನಗೆ ಸನ್ಮಾನ ಮಾಡಿ ಕಾಣಿಕೆ ಕೊಟ್ಟು ಕಣೆ. ಅವಳ ಮನೆಗೆ ಹೋದವರೆಲ್ಲ ಹಣ ಕಳ್ಕೊಂಡು ಬಂದವ್ರೆ. ಈ ಭೂಪತಿ ಒಬ್ಬನೇ ಕಣೆ ಹಣ ಸಂಪಾದನೆ ಮಾಡ್ಕೊಂಡು ಬಂದಿರೋನು. ಏನಂತ ಇವನು ಜಾಣ ತನಿಖೆ. ಮರ್ಯಾದೆ ಆಗಿರೋ ನಮ್ಮ ಕುಲಕಸನ್ ಬಿಟ್ಬಿಟ್ಟು ಇಂಥ ಮಾನಗೆಟ್ಟ ಕಸ ಬೀಳ್ತಿದ್ದೀರ, ಸಾರ್ಥಕಾಯ್ತು ನಿಮ್ ಜನ್ಮ. ಹಣ ಸಂಪಾದನೆ ಮಾಡೋ ಕಷ್ಟ ನಿನಗೇನು ಗೊತ್ತು? ಕತ್ತೆಗೆ ಗೋತೆ ಕಸ್ತೂರಿ ವಾಸನೆ. ನೀಲಕಂಠ, ಓಹೋ ನೀನೇ, ಇದೇನಿದೆ? ಆಶ್ಚರ್ಯ ಪಡ್ಬೇಕಂತೆ, ನಾನು ಬಂದದ್ದು ನಿನ್ನ ನೋಡೋಕೆ. ಏನ್ ಸಮಾಚಾರ? ಭಾರಿ ಸಮಾಚಾರ, ತುಂಬ ಹೇಳ್ತೀನಿ. ಲೇ ನೀನ್ ಹೋಗ, ಅದೇನು ವಿಷಯ ಹೇಳ್ಬಿಡು. ಅಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ ನೀಲಕಂಠ, ನೀನು ತುಂಬಾ ಅದೃಷ್ಟವಂತನಪ್ಪ. ಯಾವುದಕ್ಕೋ ಭಾರಿ ಭಯ ಆಗ್ತಿದ್ದಾರೆ, ಬನ್ನಿ ನಾವು ಹೊರಟೋಗೋಣ. ಕೆಲಸ್ತವನಾಡೋ ಮಾತಾ ಇದು, ಇವನ ಮುಂದ ನಾನು ಹೇಳಲ್ಲ. ಲೋಕಪ್ಪಣ ಏನ್ ಕೆಲಸ ನೋಡುದು? ಕಾಲ ಹಾಳಾಗ್ ಹೋಯ್, ಕೆಲಸ್ತವರು ದುರ್ಬಿಟ್ಕೊಂಡು ನೋಡ್ತಾರೆ. ಸರಿ ಬಿಡು, ಅದೇನು ವಿಷಯ ಹೇಳು. ನೆನಪಿದ್ಯಾ ಆವತ್ತು ನೀನ ಇಲ್ಲಿ ಹಾಡಿದ್ಯಲ್ಲ, ಆಗ ಒಬ್ಬಳು ಸುಂದರಿ ರಂದೆ ಹಾಗೆ ನಾಟಿ ಮಾಡ್ಲಿಂದೆ. ಅವಳ ಹೆಸರು ಇಲ್ಲಿದೆ ಬಾಯಿ ಬರುವಂತು, ಚಿಂತಾಮಣಿ. ಚಿಂತಾಮಣಿ ಏನವಳಿಗೆ? ಏನಿಲ್ಲ, ನಿನ್ನ ಹಾಡು ಕೇಳಿ ಮರಳಾಗಿ ಹೋಗಿದ್ದಾನೆ. ನಿನ್ನದೇ ಹುಚ್ಚು, ನಿನ್ನದೇ ಮಾತು. ಒಂದೇ ಒಂದು ಸಲ ಏನದೆ? ಏನೂ ಇಲ್ಲ, ಒಂದೇ ಒಂದು ಸಲ ನೀನು ಅವಳ ಮನೆಗೆ ಬರಬೇಕು, ನೀನು ಹಾಡಬೇಕು, ಅವಳ ಆಡಬೇಕು. ಚಪಲ ಪಾಪ ಇರ್ತಿ, ಏನೋ ಮಗು ಆಸೆ ಪಡುತ್ತೆ ಅಂತ ಹೇಳ್ದೆ. ಬಂದ್ರೆ ನಿನಗೂ ಪುಣ್ಯ, ಕರ್ಕೊಂಡು ಹೋದ್ ನನಗೂ ಪುಣ್ಯ. ಯಾವಾಗ ಹೋಗೋಣ ತಿರುಪತಿ? ಕಲೆಯನ್ ಮಾರಿ ಧನ ಹೀರಿ ಬೆಡಗು ತೋರಿ ಇರುವಂತರ ಸೊಕ್ಕು ಮುರಿದು ಮರೆಯೋ ಆ ನಾಟ್ಯಗಾತಿ ಮನೆಗೆ ನನ್ನನ್ನು ಆಹ್ವಾನಿಸ್ತಾ ಇದ್ದ. ತಗೋ ತಾಯಿ, ನಾಲ್ಕೇ ಕಾಸು ಬೊಂಬೆ ತಗೊಂಡ ಮಗು ಕೈನ್ ಕೊಡಮ್ಮ. ಇಲ್ಲ ಅಜ್ಜಿ, ನನ್ನ ಕೈಲಿ ಬೊಂಬೆ ತಗೊಮ್ಮ. ಇದೇ ಬೆಳಕಿಂದ ಹೃದಯವ ಸೆ
ವಿಶ್ವದ ನಗೆಯಿಂದ ನಮ್ಮ ಮನವನ್ನು ಕುಣಿಸುತ್ತಲೇ ವಿಶ್ವದ ನಗೆಯಿಂದ ನಮ್ಮ ಮನವನ್ನು ಕುಣಿಸುತ್ತಲೇ ಹರುಷವ ನೀ ನೀಡಲು ಬಂದೆಯ ಕಂದನೆ ಬಂದೆಯ ಕಂದನೆ ಅಮ್ಮನ ಆಸೆಯೆಲ್ಲ ಒಂದಾಗಿ ನಿನ್ನೀರೂಪಾಗಿ ಮನೆಯ ಬೆಳಕಾಗಿ ನೀ ಬಂದೆಯ ಕಂದನೆ ನೀವಾದ್ರೂ ನನ್ನ ಬಗ್ಗೆ ಹೇಳಿ ಮಾವಯ್ಯ. ಓ ಹೋಗಯ್ಯ ಅಂದ್ರೆ ಕಣಿ ಹತ್ತಾ ಇದ್ದಿಲ್ಲ. ಓ ಹೋಗಯ್ಯ ನಾನೊಬ್ಬನಾದ್ರೂ ನಿನ್ನ ನಾಟ್ಯ ನೋಡಕ್ ಉಳ್ಕೋತಿದ್ದೆ, ನನ್ನ ಕಳ್ಕೋತಾ ಇದೀಯ, ಆಮೇಲೆ ನೀನೇನು ಅಂದ್ಕೋತೀಯ. ಒಂದ್ ಒಳ್ಳೆ ಉಪಾಯ ಹೋಗಯ್ಯ ಸುಮ್ಮನಿರಯ್ಯ, ಅಲ್ಲಿ ಒಂದ್ ಒಳ್ಳೆ ಉಪಾಯ ಹೇಳ್ತೀನಿ ಇದ್ರು ಕೇಳಲ್ಲ ನೀವಲ್ಲಿ. ಸ್ವಲ್ಪ ಸುಮ್ಮನೆ ಇರಿ, ಅದೇನು ಉಪಾಯ ಅಂತ ಹೇಳ್ತಾ ಇದ್ದಾರೆ ಕೇಳ್ಕೊಳ್ಳೋಣ, ಅದೇನೋ ಬೇಗ ಹೇಳಯ್ಯ. ಚಿಂತಾ ಹೇಳ Thank you.
ಬಿಟ್ಟಿರ ಸ್ವಾಮಿ, ದಾರಿ ಕಾಣಲಿಲ್ಲವೇ? ಪಾಪದ ಕಾಲದಲ್ಲಿ ದೋಷವಿಲ್ಲ, ನಮ್ಮ ಮನೆಗೆ ಬರಬಹುದು. ನೀ ಬಿರುಗಾಳಿ ಈಗ ತಾನೇ ಒಳಗೆ ಬನ್ನಿ ಸ್ವಾಮಿ. ಚಿಂತಾಮಣಿ ನೀಲ್ಕಂಠನ ಜೊತೆ ರಹಸ್ಯವಾಗಿ ಮಾತಾಡ್ತಾ ಇದ್ದಾರೆ. ನೀಲ್ಕಂಠನೆ ಇಲ್ಲಿಗೆ ಬರೋಲ್ಲ ಅನ್ನೆ, ಬಂದೇ ಬಿಟ್ನೆ. ಏ ಅನಾವಶ್ಯಕವಾಗಿ ಹರಡ್ತಾ ನಿಂತ್ಕೋಬೇಡ, ನಡಿ ಹೊರಗೆ. ನೀ ಇನ್ನೊಂದ್ಸಲ ಇಲ್ಲಿಗೆ ಬಂದ್ರೆ ಬಂದ್ರೆ ಏನ್ ಮಾಡ್ತಾ? ಏನ್ ಮಾಡ್ತೀನಾ ಸರ್? ಮರ್ಯಾದೆ. ಊರ್ನಲ್ಲೇ ನಾನೊಂದು ದೊಡ್ಡ ಮನುಷ್ಯ, ನನ್ನ ಅವಮಾನ ಮಾಡಿದ್ರು ನೋಡ್ಕೋ. ಹುಚ್ಚ ಹುಚ್ಚ ಮೊದ್ಲೇ ನಾನ್ ತಡೆದೆ, ನನ್ ಮಾತು ಕೇಳಿದ್ರ? ಕೇಳಬೇಕಾಗಿತ್ತು. ನಿಮಗೆ ವಯಸ್ಸಾಗಿದೆ, ಬುದ್ಧಿ ಬರ್ಲಿಲ್ಲ. ಮತ್ತೆ ಯಾವಾಗ ಬರ್ತೀರಾ? ಇವನು ಹೋಗ್ಬೇಕು. ಲೇ ನನ್ ಜಾಗ ಬರ್ಬೇಕು, ಇಲ್ಲಿ ಬಂದ್ರೆ ನಡಿ. ಲೋ ನೀಲಕಂಠ, ಈ ತಿರುಪತಿ ವಿಷಯ ನಿನಗಿನ್ನೂ ಸರಿಯಾಗಿ ತಿಳಿದು ನೋಡ್ತಾ ಇರು.
ಅಯ್ಯೋ 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 ಆ ಘೋರ ದೃಶ್ಯ ನೋಡಿದ್ ಈ ಪಾಪಿ ಕಣ್ಣುಗಳು ಅಲ್ಲೇ ಹಿಂಗ್ ಹೋಗ್ಲಿಲ್ವಲ್ಲ ಅನ್ನಿಸ್ಬಿಡ್ತು. ಹಾಗೇನಾದ್ರೂ ಆಗಿದ್ರೆ ದಾರಿ ಕಾಣಿಸ್ತಾ ಇರ್ಲಿಲ್ವಲ್ಲ. ಅಲ್ಲಿ ನನ್ನ ಸತ್ಯ ನನ್ನ ಕಾಪಾಡ್ತಮ್ಮ. ಏನಮ್ಮ ಸಾಕ್ಷಾತ್ ಮಹಾಲಕ್ಷ್ಮಿ ಆಗಿರೋ ನಿನ್ನಂತ ಹೆಂಡತಿನ ಬಿಟ್ಟು ಆ ಹಾಳು ಕೂತ ನಿನ್ನ ಗಂಡ ಸರ್ವ ನೋಡಿ ಸತ್ತ ತಡಿಲಾರ್ದು ಓಡ್ ಬಂದಮ್ಮ. ಸ್ವಾಮಿ ಎಷ್ಟೆಗೂ ಇಂಥ ದ್ರೋಹ ಮಾಡುವುದಿಲ್ಲ. ಅವರ ವಿಷಯ ನಿಮಗಿಂತ ಚೆನ್ನಾಗಿದ್ದಾರೆ ಗೊತ್ತು. ಹೇಳಿಕೆ ಮಾತಿಗೆಲ್ಲ ಕಿವಿ ಕೊಡುವುದಿಲ್ಲ. ನಿಮ್ಮ ಭವಾನಿ ಹೊರಟು ಹೋಗಿ, ಮರ್ಯಾದೆಯಾಗಿ ಹೊರಟು ಹೋಗಿ. ಹೋಗ್ತೀನಮ್ಮ ಹೋಗ್ತೀನಿ. ಒಳ್ಳೇದಕ್ಕೆ ಕಾಲ ಅಲ್ಲ ಇದು. ಅನ್ಯಾಯವಾಗಿ ನಿಮ್ ಸಂಸಾರ ನಾಶವಾಗಿ ಹೋಗ್ತಲ್ಲ ಅಂತ ನಾನು ಹೇಳೋಕ್ ಬಂದ್ರೆ ಅದಕ್ಕೆ ತಕ್ಕ ಮರ್ಯಾದೆನೇ ಇದು. ಇರ್ಲಿ, ಈ ತಿರುಪ್ತಿ ಯಾರು, ಇವನೀಗ ಹೇಳಿದ್ದು ಏನು ಅಂತ ಅನ್ನೋದು ಸದ್ಯದಲ್ಲಿ ನಿನಗೆ ಅರ್ಥ ಆಗುತ್ತೆ. ಬರ್ತೀನಿ. ಇದು ನನಗೆ ಮಂಗಳವಲ್ಲ. ನಿಮ್ಮ ಈ ಕೈಗಳಿಂದ ಗೆಜ್ಜೆ ಕಟ್ಟಿಸಿಕೊಳ್ಳುತ್ತೇನೆಂದು ನಾನು ಶಬ್ದ ಮಾಡಿದ್ದುದು ನಿಜ. ಆದರೆ ಈಗ ನಾನೇ ನಿಮ್ಮ ಚರಣದಾಸಿ ಆಗಿದ್ದೇನೆ. ಚಿಂತಾ,
ವಾಣಿ ಕೂಗಿದರೂ ನನ್ನ ದನಿ ಕೇಳಿಸಿರಲಿಲ್ಲ. ಏಕೆ ಶಿಲೆಯಂತಿರುವೆ? ಏಕೆ ಶಿಲೆಯಂತಿರುವೆ? ಶಿಲೆಯಾಗಲಿಲ್ಲವಲ್ಲ ಎಂದು ಸಂಕಟ ಪಡುತ್ತಿದ್ದೇನೆ. ನಿರ್ದಯಿಯಾದ ದೇವರು ಹಾಳ ಹೃದಯವನ್ನು ಕೊಟ್ಟು ಅನ್ಯಾಯ ಮಾಡಿಬಿಟ್ಟನಲ್ಲ. ಮನೆಗೆ ಬಂದ ಪತಿಗೆ ಹೀಗೆ ಏನು ಸ್ವಾಗತ ನೀಡುವುದು? ಅದರದಿಂದ ಸ್ವಾಗತಿಸಿ ಸವಿ ಮಾತಿಂದ ಬರಮಾಡಲು ಕಾದಿದ್ದ ದಿನವೆಲ್ಲ ನೀವು ಬರಲಿಲ್ಲವಲ್ಲ ಸ್ವಾಮಿ. ಕೂಗಿದ ಅರ್ಧಾಕ್ಷರದಲ್ಲಿ ಸ್ವಾಮಿ ಎಂದು ಓಡೋಡಿ ಬರುತ್ತಿದ್ದ ನಿನಗೆ ಇಂದೇನಾಯ್ತು ಭವಾನಿ? ಒಂದು ಹೆಣ್ಣಿಗೆ ಏನಾಗಕೂಡದು ಅದು ಚೆರುಗಿ ಹೋಯಿತು. ಏನಾದ್ರೆ ಹೆಣ್ಣಿನ ಬಾಳಿಗೆ ಸಿಡಿಲು ಬಡಿದಂತಾಗುತ್ತದೆಯೋ ಅದು ನಡೆದು ಹೋಯಿತು. ಏಕೆ ಹೀಗೆಲ್ಲ ಮಾತನಾಡುತ್ತೀವಿ? ಏನಾಯ್ತು ಹೇಳು ಭವಾನಿ. ಹೇಳಲಿ, ಕೇಳುವ ಧೈರ್ಯ ನಿಮಗಿದೆಯೇ? ನಿಮ್ಮನ್ನೇ ದೇವರೆಂದರಿತು ಈ ಹೃದಯದಲ್ಲಿಟ್ಟು ಪೂಜಿಸಿದೆ. ಅನವರತ ನಿಮ್ಮ ಪಾದ ಸೇವೆಯೇ ಬಾಳಿನ ಉಸಿರು ಎಂದು ತಿಳಿದಿದ್ದೆ. ಕಾಯ ವಾಚ ಮನಸ ನೀವು ನಂಬಿದ ಸತ್ಯ ಕೈ ಬಿಡುವವರಲ್ಲ ಎಂದು ದೃಢವಾಗಿ ನಂಬಿದ್ದೆ. ಜಗತ್ತೇ ಸಿಡಿದು ನಿಂತರು ನನ್ನ ಸ್ವಾಮಿ ಕಾಣಬಾರದನ್ನು ಕಂಡುಬಿಟ್ಟೆನೆ. ಯಾವುದನ್ನು ಕಲ್ಪಿಸಿಕೊಂಡರೆ ಎದೆ ಬಿರಿದಂತಾಗುತ್ತದೆಯೋ ಅದನ್ನು ಕಣ್ಣಾರು ಕಂಡುಬಿಟ್ಟೆನೆ. ಭವಾನಿ, ಯಾವ ನನ್ನ ಬಾಳನ್ನು ಆನಂದದ ನಂದನ ವರವೆಂದು ತಿಳಿದಿದ್ದೆನು. ಅಲ್ಲಿಗೆ ವಿಧಿಯ ಮದನಾನ ನುಗ್ಗಿ ಸರ್ವನಾಶ ಮಾಡಿದ್ದನ್ನು ಕಂಡೆ. ಯಾವ ಪುಣ್ಯ ಪುರುಷರ ತೋಳ ಬಂಧನದಲ್ಲಿ ನಾನು ಜಗತ್ತನ್ನೇ ಮರೆಯುತ್ತಿದ್ದೆನು. ಅದೇ ಬಂಧನದಲ್ಲಿ ಇನ್ನೊಬ್ಬರನ್ನು ಕಂಡೆನಲ್ಲ ಭವಾನಿ. ನನ್ನನ್ನು ಮನ್ನಿಸುವುದೇ ಯಾವುದು ಅಸಾಧ್ಯವೋ ಅದನ್ನೇ ಕೇಳುತ್ತಿದ್ದೇನೆ. ನಿಮ್ಮನ್ನು ಹೇಗೆ ಮನ್ನಿಸಲಿ ಹೇಳಿ ಸ್ವಾಮಿ, ಹೇಗೆ ಮನ್ನಿಸಲಿ? ಹೇಗೆ ಇನ್ನೊಬ್ಬಳಲ್ಲಿ ಅನುರಾಗವಿಟ್ಟು ಇತ್ತನೆಗೆ ದ್ರೋಹ ಬಗೆದವನನ್ನು ಮಾತ್ರ ಯಾವ ಹೆಣ್ಣು ಮನಸಾರು ಮನ್ನಿಸುವುದಿಲ್ಲ. ಭವಾನಿ, ಸತ್ಯವಾಗಿ ಹೇಳುತ್ತೇನೆ. ತುಣಾಳು ನೀನಲ್ಲಿ ಕಡು ಪಾಪಿ ನಾನಿಲ್ಲಿ ಕಣ್ಣೀರ ಸಾಗರವೇ ತುಂಬಿದೆ ನಡುವಲ್ಲಿ. ಕರುಣಾಳು ನೀನಲ್ಲಿ ಕಡು ಪಾಪಿ ನಾನಿಲ್ಲಿ ಕಣ್ಣೀರ ಸಾಗರವೇ ತುಂಬಿದೆ ನಡುವಲ್ಲಿ. ಕರುಣಾಳು ನೀನಲ್ಲಿ ಚನುಂಗಿದವನೀನೆ ಲೋಕ
ಪಾಲಿಸಲು ವಿಷ ನುಂಗಿದವ ನೀನೇ ಕಾದು ಸೆಣಸಿದರು ವರ ನೀಡಿದವ ತಾನೇ ಬೇಡಿ ಬಂದಿಹೆ ನೊಂದು ಬೆಂದಿಹೆ ನನ್ನ ಪಾಪವ ಕಳೆದು ತಂದೆ ಸಲಹೋ ಕರುಣಾಳು ನೀನಲ್ಲಿ ಕಡು ಪಾಪಿ ನಾನಿಲ್ಲಿ ಕಣ್ಣೀರ ಸಾಗರವೇ ತುಂಬಿದೆ ನಡುವಲ್ಲಿ ಕರುಣಾಳು ನೀನಲ್ಲಿ ಕವಿತಿದ್ದ ಕತ್ತಲೆಯ ತೆರೆಸಲಿ ಮಾಸಿ ಹೋಗಿದ್ದ ಹೃದಯ ನಿರ್ಮಲವಾಯಿತು ಚಂಚಲವಾದ ಮನಸ್ಸು ಸ್ಥಿರವಾಯಿತು ಈಗ ನನ್ನ ಪಾಡಿನ ಉಸಿರೆಂದರೆ ಆಹಾ ಶಿವನ ಗುಣಗಾನ ಒಂದೇ ಬಯಸಿ ಬಂದಿರುವ ಸೌಂದರ್ಯ ರಾಶಿಯನ್ನು ದೂರ ತಳ್ಳುವಿರಾ ಸ್ವಾಮಿ ವಿಶ್ವಮೋಹನನಾದ ಪರಮಸುಂದರ ಮೂರ್ತಿಯ ಪಾದಾರವಿಂದಗಳು ನನ್ನ ಕಣ್ಮನಗಳಲ್ಲಿ ತುಂಬಿ ತುಳುಕಾಡುತ್ತಿರುವಾಗ ನನಗೆ ಬೇರೆ ಯಾವ ಸೌಂದರ್ಯವೂ ಕಾಣಿಸ ನಿಮ್ಮನ್ನು ಬಿಟ್ಟು ನಾನು ಹೇಗೆ ಬಾಳಲಿ ಸ್ವಾಮಿ ನನ್ನ ಕಣಕಣದಲ್ಲೂ ನರನಾಡಿಗಳಲ್ಲೂ ನಿಮ್ಮ ಮೇಲಿನತ್ತೇ ತುಂಬಿರುವಾಗ ನಿಮ್ಮಿಂದ ದೂರವಾಗೆ ನಾನು ಹೇಗೆ ಬದುಕಲಿ ಸ್ವಾಮಿ ನನ್ನ ಮೇಲಿಟ್ಟಿರುವ ನಿನ್ನ ಪ್ರೇಮವನ್ನು ವಿಶ್ವಾಧಾರನಾದ ಪರಶಿವನ ಕಡೆಗೆ ತಿರುಗಿಸು ಎಣೆಯಿಲ್ಲದ ಆನಂದವನ್ನು ಪಡೆಯುವೆ ಶಿವಕಾರುಣ್ಯವೆಂಬ ಮಹದಾಸ್ತಿ ನಿನ್ನದ ನಮಗೂ ಈ ಸಂತೆಗೂ ಕೂಡ ಬರಲ್ಲ ಕಾಸು ಹಾಳು ತಲೆನೂ ಬೋಳು ನಡಿವಿ ಹೋಗೋಣ ನಿನ್ನಂತ ಗೂಬೆನ ಬೆನ್ನು ಕಟ್ಕೊಂಡ್ರೆ ಹೀಗೆ ಆಗೋದು ಹಾಳಾದವನೇ ನಮ್ಮ ಆರು ತಿಂಗಳ ಸಂಬಳದ ಬಾಕಿ ಬಿಸಾಕ್ರಿ ನಿಮ್ಮ ಹತ್ರ ಯಾವಂಡ್ರಿ ಇರ್ತಾನೆ ನಿಮ್ ವ್ಯಾಪಾರ ಆಗುದಿರ್ಲಿ ಸಂಬಳ ಕೇಳೋಕಿದೆ ಅನ್ನೋ ಸಮಯ ಅಯೋಗ್ಯ ಬಾಯಿ ಮುಚ್ಕೊಂಡು ಸುಮ್ಮನೆ ಹೊರಟೋಗು ಇಲ್ಲದೆ ಹೋದ್ರೆ ಬುರುಡ ಹೊಡೆದಾಕ್ಬಿಟ್ಟೆ ನನ್ ತಲೆ ಬುರುಡ ಹೊಡೆದಾಕ್ತೀರಾ ನೀವು ಮೊದಲು ನಿಮ್ ಮಡಿಕೆ ಹೊಡೆದಾಕ್ತೀನಿ ಒಡಿ ನೋಡೋಣ ಒಡಿಲ ಒಡಿ ಒಡಿಲ ಒಡಿ ಏನು ಗಣೇಶ್ ಗಿಡಗ ಹೊಡೆದಂಗ್ ಹೊಡಿತಾ ಇದ್ದ ನಿನ್ನ ಸಂಬಳದಲ್ಲಿ ಹಿಡಿದು ಬಿಟ್ಟೇನು ನನ್ನ ಸಂಬಳ ಅಂತ ಕೋತ ಹೀಗಾದ್ರೂ ತಿರ್ಲಿ ವ್ಯಾಪಾರ ನಡೆಯುವ ಸ್ಥಳದಲ್ಲಿ ಏರಯ್ಯ ನಿನ್ ಗಲಾಟೆ ನೀವೇ ಹೇಳಿ ಆರು ತಿಂಗಳಿಂದ ಒಂದ್ ನಂಬಡಿ ಕಾಸು ಕೊಟ್ಟಿಲ್ಲ ಸಂಬಳ ಕೇಳಿದ್ರೆ ಕೆಲಸ ಬಿಟ್ಟು ಹೋಗುವಂತಾರೆ ಇವ್ರು ನಂಬ್ಕೊಂಡು ಹೆಂಡತಿ ಮಕ್ಕಳ ನಾನು ಹ್ಯಾಕ್ ಸಾಕ್ಲಿ ನೀವ್ ಹೇಳಿ ನ್ಯಾಯನ ತಿರುಪತಿ ಆಳು ಕಾಳು ಹೊಟ್ಟೆ ಮೇಲೆ ಹೊಡೆದು ಸುಖ ಪಟ್ಟವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲಯ್ಯ ಇವರು ಹೇಳಿದ್ದು ತಲೆಗೆ ಹತ್ತಿದೆ ತಲೆ ಎದ್ದಿರ್ತಾನೆ ಹತ್ತಕ್ಕೆ ಬರೀ ಜುಟ್ಟಿದೆ ಲೋ ನೀಲ್ಕಂಠ ನನ್ನ ಆಳು ನನ್ನ ಮೇಲೆ ಎತ್ ಕಟ್ಟಿ ಜಗಳಿಕ್ಕೆ ಕುಮ್ಮ ಕೊಡ್ತಾ ಇದೆಯೇನೋ ತಿರುಪತಿ ಸುಮ್ಮನೆ ಹಗರಣ ಯಾಕೆ ಮಾಡ್ತೀಯ ಅವ್ರ ಬಾಕಿಯನ್ನು ಕೊಟ್ಬಿಡು ಮಕ್ಕಳೊಂದಿಗ ಅಳೆ ಭಾಗ ಕಂಡಿದ್ದೀನಿ ಕೈ ಹಿಡಿದ ಹೆಂಡತಿನ ಕಣ್ಣೀರ್ನಲ್ಲೇ ಕೈ ತೊಳೆಯ ಮಾಡಿ ಚಿಣಿಮಿನಿ ಚಿಂತಾಮಣಿ ಹಿಂದೆ ಮುಂದೆ ಓಡಾಡೋ ದ್ರೋಹಿ ನೀನೇನು ನನಗೆ ನೀತಿ ಹೇಳಕ್ ಬರೋನು Thank you.
ನಿನ್ನ ಗಂಡನಿಗೆ ಏನು ತಾಯಿ, ಒಂದು ಕೆಲಸನೆ ಎರಡು ಕೆಲಸನೆ, ಸಂಜೆ ಮುಂಚೆನೆ ಗಾಡಿ ಕಟ್ಟದ, ಆ ಮೀಟಿಂಗ್ ಲಾಟಿ ಮನೆಗೆ ಹೋದ್ನೋ ಏನೋ. ಕನಸಿನಲ್ಲಾಗಲಿ ಮನಸ್ಸಿನಲ್ಲಾಗಲಿ ಕೈಗಳಲ್ಲಾಗಲಿ ಕಲ್ಪನೆಯಲ್ಲಾಗಲಿ ಹೆಣ್ಣನ್ನು ಮುಟ್ಟುವುದಿಲ್ಲ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ. ಅಮ್ಮ ಜಗದೀಶ್ವರಿ ಮಂಗಳ ಗೌರಿ, ಅರಿವು ಬಂದಂದು ನಿಂದ ಬಿಡದೆ ನಿನ್ನನ್ನೇ ಪೂಜಿಸಿ ಸೇವಿಸಿ ಆಶ್ರಯಿಸಿ ಬಂದದ್ದಕ್ಕೆ ನೀ ಕೊಡುವ ಫಲ ಇದೆ ಏನು? ಪತಿಯಾರ್ಥ ದೇವನ್ನು ಆಕ್ರಮಿಸಿದ ಆನಂದದ ಅಮಲಿನಲ್ಲಿ ಈ ಅಲ್ಪಳ ಅರಿಶಿನ ಕುಂಕುಮದೊಡನೆ ಆಟ ಮಾಡುತ್ತಿರುವೆ ಏನು? ಬೇಡ ತಾಯಿ ಬೇಡ, ನಿನ್ನನ್ನು ಕೈ ಮುಗಿದು ಬೇಡುತ್ತೇನೆ. ನನ್ನ ಸ್ವಾಮಿಯ ಜನರಿಗೆ ಉಳಿಸಿಕೊಡಪ್ಪ. ಅಮ್ಮ ಅಮ್ಮ ಸ್ವಾಮಿ, ಏಕೆ ಇನ್ನು ಮೌನವಾಗಿದ್ದೀರಿ? ನನ್ನ ಮಗಳಿಗೆ ಈ ಕಷ್ಟ ಕೋಟಲೆಯಿಂದ ಬಿಡುಗಡೆಯೇ ಇಲ್ಲವೇನು? ಎಲ್ಲವನ್ನೂ ತಿಳಿದ ಸರ್ವಮಂಗಳೆಯೇ ದುಡುಕಿದ್ರೆ ಹೇಗೆ? ಯಾವುದಕ್ಕೂ ಕಾಲ ಬರಬೇಕಲ್ಲವೇ ದೇವಿ. ಪಾಪ ಹೇಗಿದೆ ಅವನಿಗೆ? ಏನ್ ಆತಂಕ, ಏನ್ ಅಕ್ರೆ, ಎದ್ದು ಹೋಗಿ ನೋಡ್ಕೊಂಡ್ ಬರ್ಬದೇನಾ? ಇನ್ನೊಬ್ಬರ ವಿಷಯ ನನಗೆ ಯಾಕೆ ಹೇಳು? ಆಳ್ಗುಳಿತಾನೋ ಬಟ್ಟಕ್ಕಂತಾನ. ಅಯ್ಯ ನಿಮ್ ನಾಲಿಗೆ ಛೇದ, ಯಾವಾಗಲೂ ಕೆಟ್ಟ ಮಾತೇನ? ಜ್ಞಾನ ಬಂದಿದೆ ಮಾತಾಡ್ತಾ ಇದ್ದಾರೆ. ಮಾತಾಡ್ತಿದ್ದಾನೆ? ಅನ್ಯಾಯ ಅನ್ಯಾಯ. ಮುಖ್ಯ ದೇವ್ರಿಗೆ ಬುದ್ಧಿ ಇಲ್ಲ. ಏನಂದ್ರೆ? ಅದಲ್ವೇ ಅವನಿಗೆ ಆ ರೀತಿ ಆದ್ದು ಅನ್ಯಾಯ ಅಂದೆ. ನಮ್ಮ ಪಶು ವೈದ್ಯನಾದ್ರೂ ಕರೆಸಿದ್ರೆ ಒಂದೇ ಸಾರಿಗೆ ಚಟ್ಟ ಅನ್ನಿಸ್ಬಿಡ್ತಿದ್ದ. ನಾಳೆ ನೀವು ಬೈಲಾಟ ಆಡಿ ಕಲ್ಲೇಟ್ಟಿಂದ ಬಂದ ಮೇಲೆ ಅವನ್ನ ಕರೆಸೋಣ. ಅಲ್ಲ ನೆರೆ ಹೊರೆ ಯೋಗಕ್ಷೇಮ ವಿಚಾರಿಸೋಣ ಅನ್ನೋದು ಬಿಟ್ಬಿಟ್ಟು ಪ್ರಶ್ನೆ ಕೇಳ್ತಾವ್ರೆ ಪ್ರಶ್ನೆ. ಅದಲ್ವೇ ಪಾಪ, ನನಗ್ ಕಲ್ಲೇಟ್ ಹೊಡಿಸ್ತವನೆ ಅವನು ಕಣೆ. ಆ ಏಟ್ ಚೆನ್ನಾಗಿ ಬಿದ್ದಿದ್ಯೋ ಇಲ್ವೋ ಅಂತ ನೋಡಕ್ಕೆ ಕಣೆ ಅವನು ಬಂದಿದ್ದು. ನನ್ನ ಹಾಗೆ ತಿಳ್ಕೊಂಡೇನೆ ಲೇ. ಅವನಿಗೆ ಆಪತ್ತು ಅಂತ ಕೇಳಿದ ತಕ್ಷಣ ನನ್ನ ಸಪ್ತ ನಾಡಿಗಳು ಅಡಗೋಗ್ಬಿಡ್ತು ಕಣೆ. ಇನ್ನ ನಾನೇನಾದ್ರೂ ಅವನ್ ನೋಡಕ್ ಹೋದೆ ಅಂದ್ರೆ ಪುಸ್ತಕ ಅಂತ ಪ್ರಾಣನೇ ಹೊರಟೋಗುತ್ತೆ. ಹಾಗಾಗ್ಬೇಕು ಅಂತ್ಯ? ಎಲ್ಲಿ ಆ ಕಟ್ಟೆ ಕನ್ನಡಿ ನೋಡ್ಕೊಳ್ಳಿ ಕಾಣುತ್ತೆ. ಅದಕ್ಕೆ ಪ್ರಸಂಗಿ ನಾನು ಕೇಳಿದ್ದು ಕಿರು ಚಿನ್ನ. ತುಂಬಾ ನೈತ ಮಾವ. ಇಲ್ಲಮ್ಮ, ಇದು ದೇಹಕ್ಕಾಗಿರೋ ಗಾಯಮ್ಮ, ಬೇಗ ವಾಸಿಯಾಗುತ್ತೆ. ಆದ್ರೆ ಹೃದಯಕ್ಕಾಗಿರೋ ಗಾಯ ಗಿರ್ಜಾ ತುಂಬಾ ಹೊತ್ತಾಯ್ತು, ಹೋಗ್ ಮಲ್ಕೊಮ್ಮ. ಗಿರ್ಜಾ ಸಂತೆಯಿಂದ ನೀನ್ ಏನೇನ್ ತಂದಿದ್ದೀನಿ ನೋಡು, ತಗೋಮ್ಮ. ಹೌದಮ್ಮ ಎಲ್ಲ ನಿನಗೆ. ತುಂಬಾ ಸಿಹಿ, ನಿನ್ನಷ್ಟೇ ಸಿಹಿ. ನಾನು ಚಿಕ್ಕ ಮಗುವಾಗಿದ್ದಾಗ ನಮ್ಮಮ್ಮ ಸಿಹಿ ಸಿಹಿ ತಿಂಡಿಗಳ ಕುರಿತ ಸಿಹಿ ಸಿಹಿ ಕಥೆಗಳನ್ನು ಹೇಳ್ತಾ ಇತ್ತು. ಆಗ ನಾನು ಅಂದ್ಕೊಂಡೆ
ನನ್ನ ಬಾಡು ಹೀಗೆ ಸಿಹಿಯಾಗಿರುತ್ತೆ ಅಂತ. ಆದ್ರೆ ಈಗ ತಿಳಿತು ಇಲ್ಲಮ್ಮ, ಕಹಿಯಾಗಿದ್ಮ, ಕಹಿಯಾಗಿದೆ. ಹೋಗು ಮಹೇಶ, ಹೋಗಿ ಬೆಳಗ್ಗೆ. ಭವಾನಿ ಯಾಕೆ ಆಡ್ತಾ ಇದೀಯ? ಇಲ್ಲಿ ಸಂತೆಯಿಂದ ನಿನಗೆ ಏನೇ ತಂದಿದ್ದೀನಿ ನೋಡು, ನೋಡಮ್ಮ ಕೂತ್. ನಾನು ನಮ್ಮ ಕಾಲದಲ್ಲಿ ಹೀಗೆ ಆಡ್ತಿದ್ನೆ, ತಾಯಿ ಹಾಕಿದ ಗೀಬ್ ಆಡ್ತಿದ್ನೆ. ಅಯ್ಯೋ ಅಯ್ಯೋ ಅಯ್ಯೋ, ನಿನ್ನ ಗತ ವೈಭವದ ವರ್ಣೆ ನನ್ನ ಹತ್ರನೇ ಹೇಳ್ತೀಯಲ್ಲ. ಆಗಿದ ಕಾಲದಲ್ಲಿ ದುಡ್ಡಿನ ಮೂಟೆಗಳನ್ನು ಹೇಗೆ ಉರುಳ ಆಡಿದ್ ಬಿಟ್ಟೆ ನೀನು, ಏನು ಕಥೆ? ಚಿಂತಾಮಣಿ ದಾರಿಗೆ ತರಬೇಕು ತಾನೆ. ಆ ವಿಷಯ ನನಗೆ ಬಿಡು. ತಿರುಮಕೂರು ನರಸೀಪುರದ ನಾರತ್ನಮ್ಮ. ನಾನೇ ತಿರುಮಕೂಡಲು ನರಸೀಪುರದ ನಾಟ್ಯರಾಣಿ ನಾಗರತ್ನಮ್ಮ. ನಾನೇ ಬನ್ನಿ ಬನ್ನಿ, ದಯಮಾಡಿಸಿ ಕೂತ್ಕೊಳ್ಳಿ. ಏನಿಷ್ಟ ಅಪರೂಪವಾಗಿ? ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕಾಗಿತ್ತು. ನನಗ್ ಗೊತ್ತು, ಚಿಂತಾಮಣಿ ವಿಷಯ ತಾನೇ? ಹೌದು, ನಾನು ಅಂದ್ಕೊಂಡಿದ್ದು ಸರಿಯಾಗಿ ಹೋಯ್ತು. ಸ್ವಲ್ಪ ತಾಳಿ, ಕರೀತೀನಿ. ಚಿಂತಾ ಚಿಂತಾ. ನಾಗರತ್ನಮ್ಮ, ನಾಟ್ಯರಾಣಿ ನಾಗರತ್ನಮ್ಮ. ಸರಿ, ನಾಟ್ಯರಾಣಿ ನಾಗರತ್ನಮ್ಮ, ನಾನು ಹೇಳಲು ಬಂದದ್ದು ನಿಮ್ ಮನೆ ಮಠ ಒಡವೆ ವಸ್ತು ಆಸ್ತಿ ವಿಷಯ. ಏನಾಯ್ತು ಅವಕ್ಕೆ? ಅವೆಲ್ಲ ಇವತ್ತಿನಿಂದ ನಂಜುಂಡೇಶ್ವರನ ದೇವಾಲಯಕ್ಕೆ ಸೇರ್ಬೋದು. ಯಾರು ಹೇಳಿದ್ದು? ಈಗೋ ಈ ಪತ್ರ. ಈ ಪತ್ರ ಬರೆದವರು ಯಾರು? ನಿಮ್ ಮಗಳೇ ಸ್ವಹಸ್ತದಿಂದ ಬರೆದು ಸಹಿ ಹಾಕಿದ್ದಾಳೆ. ಅಯ್ಯೋ 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 ಅಯ್ಯೋ, ನಿನಗೇನಾಯ್ತೆ? ಹುಚ್ಚಿಡ್ದೇನೆ, ನಮ್ಮ ಶತ್ರುಗಳು ಯಾರಾದ್ರೂ ಮಾಟ ಮಾಡ್ತಿದ್ರೆ. ಅಯ್ಯೋ ಮಾವಯ್ಯ, ಏನ್ ಮಾಡೋದು? ಏನು ತೋಚ್ತಾ ಇಲ್ಲವಲ್ಲ. ಏನು ಮಾಡ್ಬೇಕಾಗ್ತಿಲ್ಲ, ಇವತ್ತಿನೊಳಗೆ ಈ ಮನೆ ಬಿಡು ಮಾಡಿ ಹೊರಟೋಗ್ಬೇಕು. ಹೌದೇ? ಅಯ್ಯೋ ಅಯ್ಯೋ, ಚಿಂತಾ ಚಿಂತಾ, ಏನ್ ಮಾಡ್ಬಿಟ್ಟೆ? ಎಲ್ಲಿದೀಯ? ಅಯ್ಯೋ ಚಿಂತಾ. ಪರಮೇಶ್ವರ, ಕರುಣಾಕರ, ಎಷ್ಟು ಕಾಲವೂ ನಿನ್ನನ್ನು ಮರೆತಿದ್ದೆ. ನೀನೇ ಬಾಳಿನ ಗುರಿ ಎಂಬುದು ಈಗ ಅರಿವಾಯ್ತು. ನಿನಗೆ ಅನನ್ಯ ಚರಣಾಗಿದ್ದೇನೆ. ಕಾಪಾಡು ತಂದೆ, ಕಾಪಾಡು, ಕಾಪಾಡು. ಸುಮನ ಅಮ್ಮ, ಇದನ್ನ ಕಣ್ಣಿಗೆ ಬೀಳ್ದ ಹಾಗೆ ಎಲ್ಲಾದ್ರೂ ಮುಚ್ಚಿಡು ಅಂದ್ರು. ನನ್ನ ಕಥೆ ಎಲ್ಲ ಮುಗಿದೋಯ್ತು ಚಿನ್ನ. ಏನಿಲ್ಲ ಹೇಳು ಮಾವಾ. ಒಂದಾನೊಂದು ಕಾಡು ಅಲ್ಲಿ ಪುಟ್ಟ ಗಿಳಿಗಳೆರಡು, ಒಂದಾನೊಂದು ಕಾಡು ಅಲ್ಲಿ ಪುಟ್ಟ ಗಿಳಿಗಳೆರಡು, ಅರಳಿ ಮರದ ಪೊಟರಿಗೆ ಜೋಡಿ ಗಿಳಿಗೆ ಗೂಡು. ಒಂದಾನೊಂದು ಕಾಡು ಅಲ್ಲಿ ಪುಟ್ಟ ಗಿಳಿಗಳೆರಡು. ಒಂದನೊಂದು ಕ್ಷಣವು ಕೂಡ ಬಿಟ್ಟು ಹಾರದು, ಜೋಡಿಯಾಗಿ ಹಾಡಿ ಆಡಿ ದಿನವ ಕಳೆವುದು. ಒಂದನೊಂದು ಕ್ಷಣವು ಕೂಡ ಬಿಟ್ಟು ಹಾರದು,
ಜೋಡಿಯಾಗಿ ಹಾಡಿ ಆಡಿ ದಿನವ ಕಂಡು ಸಂಜೆ ಹಣ್ಣು ತರಲು ಗಂಡು ಹಾರಿತು ಒಂಟಿಯಾರಿ ಕಾದು ಹೆಣ್ಣು ನಿಂದಿತು ಒಂದಾನೊಂದು ಕಾಡು ಅಲ್ಲಿ ಪುಟ್ಟ ಗಿಳಿಗಳೆರಡು ಎಂದೂ ಕಾಣದಂಥ ಗುಡುಗು ಮಿಂಚು ಬಂದಿತು ಗಾಳಿ ಮಳೆಗೆ ಸಿಲುಕಿ ಗಿಳಿಯು ಹೆದರಿ ನಡುಗಿತು ಎದುರಿಗೊಂದು ಗೂಡ ಕಂಡು ಒಳಗೆ ತೂರಿತು ಪಂಚರಂಗಿ ಗಿಣಿಯನೊಂದ ಅಲ್ಲಿ ಕಂಡಿತು ಒಂದಾನೊಂದು ಕಾಡು ಅಲ್ಲಿ ಪುಟ್ಟ ಗಿಳಿಗಳೆರಡು ಪಂಚರಂಗಿ ಕಣ್ಣು ತಿನಿಸಿ ಕುಣಿದು ಹಾಡಿತು ಗಂಡು ಗಿಳಿಯು ಜೋಡಿ ಮರೆತು ಅದನ್ನು ವರಿಸಿತು ಪಂಚರಂಗಿ ಹಣ್ಣು ತಿನಿಸಿ ಕುಣಿದು ಹಾಡಿತು ಗಳಿಯು ಜೋಡಿ ಮರೆತು ಅದನ್ನು ವರಿಸಿತು ಹೆಣ್ಣು ಇತ್ತ ಅತ್ತು ಕಣ್ಣ ನೀರ ಸುರಿಸಿತು ಗಂಡಿಗಾಗಿ ಕೂಗಿ ಕೂಗಿ ಗಂಟಲೊಣಗಿತು ಒಂದಾನೊಂದು ಕಾಡು ಅಲ್ಲಿ ಪುಟ್ಟ ಗಿಳಿಗಳೆರಡು ಒಮ್ಮೆ ಗಂಡು ಜೋಡಿ ನೆನೆದು ಹಾರಿ ಬಂದಿತು ಹೆಣ್ಣ ಕಂಡು ಆಸೆಯಿಂದ ಕೈಯ ಚಾಚಿತು ಒಮ್ಮೆ ಗಂಡು ಜೋಡಿ ನೆನೆದು ಹಾರಿ ಬಂದಿತು ಹೆಣ್ಣ ಕಂಡು ಆಸೆಯಿಂದ ಕೈಯ ಚಾಚಿತು ಬೇರೆ ಹೆಣ್ಣ ಮುಟ್ಟಿ ಬಂದ ನಿನ್ನ ಕೈಯೊಳು ಮುಟ್ಟಬೇಡ ಶಿವನ ಆಣೆ ಎಂದು ಕೂಗಿತು ಮುಟ್ಟಬೇಡ ಶಿವನ ಆಣಿ ಎಂದು ಕೂಗಿತು ಆಮೇಲೆ ನನಗೆ ಗೊತ್ತಿಲ್ಲ ಗಿರಿ ಗೊತ್ತಿರೋವರೆಗೂ ಹೇಳಿದೆ ಮುಂದಿನ ಕಥೆನ ಅವನು ಬಂತಾನೆ ಹೇಳಬೇಕು ಯಾರಾದ್ರೂ ಅಂದ್ರೆ ಅದೆಷ್ಟು ಕೋಪನೇ ನಿನ್ಗೆ ಅತ್ತೆ ನನ್ನ ಮದ್ವೆಗೆ ನೀನ್ ಬರ್ತೀಯ ತಾನೇ
ನಿನ್ ಮದುವೆ ನಾನೇ ಬರ್ಲಿ. ನಾನ್ ಇನ್ನೇನ್ ಹೇಳಿ, ನಾನ್ ಬರ್ತೆ ನಿನ್ ಮದುವೆ ನಡೆಯುತ್ತೇನೆ. ಅತ್ತೆ ನನ್ನ ಅತ್ತೆ ಗಿರಿಜನಿಗಿಂತ ಒಳ್ಳೆ ಹೆಣ್ಣಿಲ್ಲ ಅಂತ ಎಲ್ಲರೂ ಹೊಗಳ ಹಾಗೆ ನಡ್ಕೊಂಡು ಪತಿ ದೇವರ ಮನೆ ಕರೆದು ಅವರು ಹಿತವಾಗಿ ಬಾಳ್ ಗಿರಿಜ ಯಾವ ಕಾಲಕ್ಕೂ ದುಡಿದ್ಬೇಡಮ್ಮ ಸದಾ ನಗನಗತ ಸಂತೋಷವಾಗಿರಮ್ಮ ಸಂತೋಷವಾಗಿ ಗೃಹಸ್ಥ ಆಶ್ರಮ ಧರ್ಮನ ಸಾರ್ಥಕ ಪಡಿಸ್ಕೊಪ್ಪ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಬರ್ತೀವಿ ತಂದೆ ತಾಯಿಗಳನ್ನ ಬಿಟ್ಟು ಏಹಕ್ಕೂ ಪರಕ್ಕೂ ನೀನೇ ಗತಿ ಅಂತ ನಂಬಿ ಬಂದಿರೋ ಹೆಣ್ಣಿನ ಮನಸ್ಸನ್ನ ಯಾವ ಕಾಲಕ್ಕೂ ನೋಯಿಸ್ಬೇಡಪ್ಪ ನಿನ್ನ ಬಾಳು ಬಗ್ಗಾರವಾಗಿರ್ಲಿ ಮಾತಾಡಿದ್ದು ಸಾಕು ದೊಡ್ಡವರೆಲ್ಲ ಇನ್ನೂ ಕಾದಿದ್ದಾರೆ ಮೊದಲು ಅವ್ರಿಗೆ ನಮಸ್ಕಾರ ಮಾಡಿ ಹೋಗಿ ಇಷ್ಟು ವಯಸ್ಸಾಯ್ತು ಇನ್ನೂ ನಡವಳಿಕೆ ತಿಳಿಬೇಡವೇನೋ ನೀಲಕಂಠ ನಾಲ್ಕು ಜನ ಮರ್ಯಾದಸ್ತರು ಸೇರೋ ಜಾಗಕ್ಕೆ ಯಾಕೋ ಬಂದೆ ಏನೋ ಹೋಳಿಗೆ ಊಟದ ಚಪದ ಬಂದೆ ವಾಕರಿಸ್ತೇನೆ ಏನಮ್ಮ ಅವ್ರಿಗಂತೂ ಅರಳು ಮರಳುವುದ್ರ ನೀನಾಗುವ ಮಾತು ಅವ್ರಿಗೆ ಹೇಳಬಾರ್ದಾಗಿತ್ತೆ ಅಯ್ಯೋ ಇಬ್ರು ಸರಿಯಾಗಿ ಜೊತೆ ಸೇರಿದ್ದೀನಿ ನನ್ನ ಮಾನ ಕಳಿಯೋ ಈಗ ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ ಇಲ್ಲದೆ ಇದ್ರೆ ನಿಮ್ ಪ್ರೌರವ ಎಲ್ಲ ಹೇಳಿ ಅಮ್ಮಯ್ಯ ಅವನಿಲ್ಲಿ ಬಂದಿದ್ದು ಒಂದು ಬಗೆಯಲ್ಲಿ ಒಳ್ಳೇದೇ ಆಯ್ತು ಇಲ್ಲದಿದ್ರೆ ಎಲ್ಲರೆದ್ರಿಗೆ ತೃಪ್ತಿ ಆಗೋ ಹಾಗೆ ಅವನಿಗೆ ಅವಮಾನ ಮಾಡೋದು ಎಲ್ಲ ಆಗ್ತಿತ್ತು ಏಕೆ ಅಳುತ್ತಿದ್ದೀ ಭವಾನಿ ಏನಾಗಿ ಹೋಯ್ತೀಗ ಅಷ್ಟೊಂದು ಜನಗಳ ಮುಂದೆ ಅನ್ನಬಾರದ ಮಾತೆಲ್ಲ ಅಂದು ಅವಮಾನ ಮಾಡಿಬಿಟ್ಟರಲ್ಲ ಜೀವನ ಯಾತ್ರೆಯಲ್ಲಿ ಬರುವ ಒಳ್ಳೆಯದನ್ನು ಮಾತ್ರ ನೆನಪಿನಲ್ಲಿ ಇಟ್ಟುಕೊಂಡು ಕೆಟ್ಟದ್ದನ್ನೆಲ್ಲ ಕನಸೆಂದು ಮರೆತು ಬಿಡುವೆ ನನಗದೊಂದು ತಿಳಿಯದು ನಿಮಗೆ ಅಪಮಾನವಾದರೆ ಮಾತ್ರ ನಾನು ಸಹಿಸಲಾರೆ ಭವಾನಿ ವಿಶ್ವದ ವ್ಯವಹಾರಕ್ಕೆ ಕರ್ತನೊಬ್ಬನಿದ್ದಾನೆ ಆ ಸ್ವಾಮಿ ನ್ಯಾಯಮೂರ್ತಿ ನಿಷ್ಪಕ್ಷಪಾತಿ ಅವನ ಮೇಲೆ ಪೂರ್ಣ ನಂಬಿಕೆ ಇಟ್ಟಿದ್ದೆ ಆದರೆ ಯಾರೆಷ್ಟೇ ಅವಮಾನ ಪಡಿಸಿದರು ನಿಂದಿಸಿದರು ನೋವಾಗ ಆ ವೇದಾಂತ ಒಂದು ನನಗೆ ಅರ್ಥವಾಗ ನಾನು ಕಂಡಿರುವ ದೇವರು ನೀವೊಬ್ಬರೇ ನೀವೇ ನನ್ನ ಸ್ವಾಮಿ ನನ್ನ ಸರ್ವಸ್ವ ತನ್ನ ಸ್ವಾಮಿಗೆ ಅಪಮಾನವಾದಾಗ ದಾಕ್ಷಾಯಿಣಿ ಸುಮ್ಮನಿದ್ದಳೇನು ಸ್ವಾಮಿ ಕೇಳಿದಿರ ಭವಾನಿಯ ಮಾತನ್ನ ಕೇಳಿದೆ ಕೇಳಿದೆ ಇದೇನು ಸ್ವಾಮಿ ಈ ವೇಷ ಏಕೆ ನೀ ಅಳುವೆ ಏಕೆ ನೀ ನಗುವೆ ನಾಳೆ ಏನೆಂದು ನೀ ಏಕೆ ಚಿಂತಿಸುವೆ ನಡೆವುದೆಲ್ಲವೂ ನಮ್ಮ ಶಿವನ ನಾಟಕವೇ ಶಿವನ ನಾಟಕವೇ ಏಕೆ ನೀ ಅಳುವೆ ಏಕೆ ನೀ ನಗುವೆ ಒಂದು ಬಳಗವು ಮನೆಯ ಒಳಗೆ ನಿನ್ನ ಹೆಂಡತಿಯು ಹೊಸಲಿನ ವರೆಗೆ ಸುತನಾಗಿ ಬಂದವನು ಸುಡುಗಾಡುವರೆಗೆ
ಕಡೆ ತನಕ ಬರುವವರು ಯಾರಿಲ್ಲ ನಿನಗೆ, ಯಾರಿಲ್ಲ ನಿನಗೆ. ಏಕೆ ನೀ ಅಳುವೆ, ಏಕೆ ನೀ ನಗುವೆ, ನಾಳೆ ಏನೆಂದು ನೀ ಏಕೆ ಚಿಂತಿಸುವೆ. ನಡೆವುದೆಲ್ಲವೂ ನಮ್ಮ ಶಿವನ ನಾಟಕವೇ, ಶಿವನ ನಾಟಕವೇ, ಶಿವನ ನಾಟಕವೇ, ಶಿವನ ನಾಟಕವೇ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಅಯ್ಯ, ಬಹುದೂರದಿಂದ ನಡೆದು ಬಂದು ಆಯಾಸದಿಂದ ಕೈಕಾಲುಗಳು ಸೋಲುತ್ತಿವೆ. ನಿನ್ನ ಮನೆಯಲ್ಲೇ ಉಂಡು ವಿಶ್ರಾಂತಿ ಪಡೆಯಲು ಬಯಸುತ್ತೇನೆ. ನಾನು ಏನು ಮಾಡಲಿ ಸ್ವಾಮಿ, ಕರುಣೆ ಉಕ್ಕುತ್ತಾಯ್ತು, ಅದಕ್ಕೆ ಅವಕಾಶ ಇಲ್ಲ. ಊಟ ಮುದು ಏನೂ ಆಗೋಯ್ತು. ಆ ಚಿಂತೆ ಇಲ್ಲ, ಮತ್ತೆ ಅಡಿಗೆ ಮಾಡುವವರೆಗೂ ಕಾದಿರುವೆ. ಅಯ್ಯೋ, ನನ್ನ ಹೆಂಡತಿ ವಿಷಯ ನಿಮಗೆ ಗೊತ್ತಿಲ್ಲ ಸ್ವಾಮಿ. ಬೆಳಿಗ್ಗೆಯಿಂದ ದುಡಿದು ದುಡಿದು ದಣಿದು ಮಲಗಿಬಿಟ್ಟಿದ್ದಾಳೆ. ಈಗ ನಾನೇನಾದ್ರೂ ಅವಳನ್ನ ಎತ್ತಿ ಅಡಿಗೆ ಮಾಡುವಂತಂದ್ರೆ ಊರ್ನು ಸೋಮಾರಿಗಳಿಗೆಲ್ಲ ಸಮಾರಾಧನೆ ಮಾಡೋಕ ನಾನಿರೋದು. ಮೊದಲು ಅವನ್ನ ಆಚೆಗಟ್ಟು, ಇಲ್ಲದೆ ಹೋದ್ರೆ ತಾಳಿ ಕಿತ್ತು ಎಲ್ಲ ಹಾಕಿಬಿಟ್ಟೆ ಅಂತಾಳೆ. ನಿಮ್ಗೆ ಯಾಕೆ ಅಂದ್ರೆ ಏನ್ ಸ್ವಾಮಿ, ಊರ್ ತುಂಬಾ ಅಷ್ಟೊಂದು ಮನೆ ಇದೆಯಲ್ಲ, ಹೋಗಿ ಅವರಿವ್ರನ್ನ ಕೇಳ. ರಾಮೇಶ್ವರಕ್ಕೆ ಹೋಗಬೇಕು. ರಾಮೇಶ್ವರ ಎಲ್ಲಿಗೂ ಓಡಿ ಹೋಗುವುದಿಲ್ಲ, ಎರಡು ದಿವಸ ಇಲ್ಲೇ ಇದ್ದು ವಿಶ್ರಾಂತಿಯನ್ನು ಪಡೆದುಕೊಳ್ಳಿ. ಸುಮ್ಮನೇಕೆ ಬಲವಂತ ಮಾಡುತ್ತಿ? ಊಸಿ ಉಪಚರಿಸಿ ಸತ್ಕರಿಸಿ ತೃಪ್ತಿಪಡಿಸಲು ನೀವಿರುವಾಗ ಇದ್ದು ಹೋಗಲು ಬೇಸರವೇನು? ಏನು ಮಾಡಲಿ ಹೇಳು, ಶಿವಚರಣರ ಕೂಟವೊಂದು ರಾಮೇಶ್ವರಕ್ಕೆ ಹೊರಟಿದೆ, ಬೇಗ ಹೋದರೆ ತಾನೇ ಅವರ ಜೊತೆ ಸೇರಿಕೊಳ್ಳಲು ಸಾಧ್ಯ. ನಿನ್ನ ಹತ್ತಿರ ಕಪ್ಪರವನ್ನು ತೆಗೆದುಕೊಂಡು ಹೋಗೋಣ ಎಂದು ಬಂದೆ. ಕಪ್ಪರಕ್ಕೇನು ಮಹಾತ್ಮ, ಭದ್ರವಾಗಿದೆ, ಈಗಲೇ ತಂದು ಒಪ್ಪಿಸುತ್ತೇನೆ. ಆದರೆ ಪುನಃ ನಿಮ್ಮ ದರ್ಶನದ ಭಾಗ್ಯ ಎಂದು ಹೇಳಿ. ನನ್ನ ಬಗ್ಗೆ ಹೀಗೆ ಎಂದು ನಿರ್ದಿಷ್ಟವಾಗಿ ಹೇಳಲು ಸಾಧ್ಯವಿಲ್ಲ. ಇಂದು ಇಲ್ಲಿ, ನಾಳೆ ಅಲ್ಲಿ, ಹೀಗೆ ಅಲ್ಲಿ ಇಲ್ಲಿ ಎಲ್ಲಾ ಕಡೆಯೂ ಇರುವೆ. ನನಗೇನು ಒಂದು ಸ್ಥಳವೇ, ಪ್ರೇಮದಿಂದ ಯಾರಲ್ಲಿ ಕರೆದರೂ ಓಡಿಬಿಡುವೆ. ಹೊತ್ತಾಯ್ತು ಹೊತ್ತಾಯ್ತು, ಕೊಡು 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 ಕೊಡು, ನಮ್ಮ ಕಪ್ಪರ ಕೊಡು ಕಪ್ಪರ ಕೊಡು. ಕರೆಸ್ತೀನಿ. ಅಲ್ಲಿಂದ ಕಪ್ಪರ ಹಿಡಿದು ಬರಲು ಇಷ್ಟು ಹೊತ್ತೆ, ಬೇಗ ಬಾ ಬೇಗ ಬಾ. ಅಯ್ಯ ನೀಲಕಂಠ, ಬರುತ್ತೀಯೋ ಇಲ್ಲವೋ? ಏನು ಹೇಗೆ ಅವರಿಗೆ ಉತ್ತರಿಸಲಿ? ಹೋಗಿ ಇರುವ ಸ್ಥಿತಿಯನ್ನು ಹೇಳಿಬಿಡಿ. ನೀಲಕಂಠ, ಎಷ್ಟು ಹೊತ್ತಯ್ಯ ಬರುತ್ತಿದ್ದೇನೆ? ಪೂಜ್ಯರೆ, ಏನು ಈಶೋದರೆ? ಆ ಶಿವನೇ ತಾನೆ, ಧೈರ್ಯವಾಗಿ ಹೋಗಿ. ಏನಪ್ಪ ಕಪ್ಪರವೆಲ್ಲಿ? ಓ, ನಿನ್ನ ಹೆಂಡತಿ ತರುತ್ತಿದ್ದಾಳು. ಬೇಗ 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 ಮನ್ನಿಸಬೇಕು ಪೂಜ್ಯರೇ. ಯಾಕಪ್ಪ, ಮಣ್ಣಿನ ಪಾತ್ರೆ ಕೊಡೆಂದರೆ ಮನ್ನಿಸಿರಿ ಎಂದು ಕೇಳುತ್ತಿದ್ದಿ, ಏನಮ್ಮ ಎಲ್ಲಿ? ಪೂಜ್ಯರೇ, ತಾವು ಕೊಟ್ಟ ವಸ್ತುವನ್ನು ಭದ್ರವಾದ ಸ್ಥಳದಲ್ಲಿಟ್ಟು ಎಚ್ಚರಿಕೆಯಿಂದ ನೋಡಿಕೊಳ್ಳುತ್ತಿದ್ದೆವು. ಆ ಸಂತೋಷ. ಆದರೆ ಏನಾಯ್ತು, ಕೈಜಾರಿ ಕೆಳಗೆ ಬಿದ್ದು ಒಡೆದು ಹೋಯ್ತೇನು? ಇಲ್ಲ ಮಹಾತ್ಮ, ಇಟ್ಟ ಸ್ಥಳದಲ್ಲಿಲ್ಲ, ಹೇಗೋ ಮಾಯವಾಗಿದೆ. ಒಳ್ಳೆ ಹಾಸ್ಯಪ್ರಿಯನಯ್ಯ ನೀನು ನೀಲಕಂಠ, ಸುಮ್ಮನೆ ವಿನೋದ ಮಾಡಬೇಡ, ಕೊಟ್ಟು ಬಿಡು. ನಿಜವಾಗಿ ಹೇಳುತ್ತಿದ್ದೇನೆ. ಹೇಗೆ ನಿಜವಾಗಲು ಸಾಧ್ಯವು? ಇಟ್ಟ ಜಾಗದಲ್ಲೇ ರೆಕ್ಕೆ ಮೊಳೆತು ಹಾರಿ ಹೋಯ್ತೇನು, ಇಲ್ಲವೇ ಯಾರಾದರೂ ಅಪಹರಿಸಿದ್ರು? ಅಪಹರಿಸಲು ಹೇಗೆ ಸಾಧ್ಯ? ಹಾಕಿದ ಬೀಗ ಹಾಕಿದಂತೆ ಇದೆ, ಬೆಲೆ ಬಾಳುವ ಬಂಗಾರದ ವಸ್ತುಗಳು ಇಟ್ಟಲ್ಲಿಯೇ ಇದೆ. ಆದರೆ ನನ್ನ ಕಪ್ಪರ ಮಾತ್ರ ಇಲ್ಲ ಅಷ್ಟೇ ತಾನೆ? ಹೌದು, ಬೀಗದ ಕೈ ನನ್ನ ಬಳಿಯಲ್ಲಿಯೇ ಇರುವುದರಿಂದ ಯಾರೂ ಕದ್ದಿಲ್ಲ. ನಿನ್ನೊಬ್ಬನನ್ನು ಬಿಟ್ಟು ಹುಚ್ಚರೆ, ನನ್ನ ಮೇಲೆ ಸಂದೇಹವೇ? ಸತ್ಯ ಎಷ್ಟು ತೀಕ್ಷ್ಣವಾಗಿದೆ ಅಲ್ಲ, ನೀನೇ ಹೇಳು, ನನ್ನ ವಸ್ತು ಇಟ್ಟ ಸ್ಥಳದಿಂದ ಹೇಗೆ ಕಣ್ಮರೆಯಾಯ್ತು? ಅದು ತಾನೇ ನನಗೂ ತಿಳಿಯದ ಒಗಟಾಗಿದೆ. ಪಾಪ, ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದರೆ ಬೇರೆ ಯಾರಿಗೂ ಕಾಣಿಸದು ಎಂದುಕೊಳ್ಳುವುದಂತೆ. ನೀಲಕಂಠ, ನೀನು ಏನೂ ಅರಿಯದ ಹಸುಮಗು, ಇಟ್ಟಿದ್ದ ಕಪ್ಪರವನ್ನು ಮೆಲ್ಲಗೆ ಬೇರೆ ಕಡೆಗೆ ಸಾಗಿಸಿದ್ದೀಯೇ ಅಷ್ಟೇ.
ನಿಜವಾಗಿಯೂ ನನಗೊಂದು ತಿಳಿಯದು. ಪರರ ಒಡವೆಗೆ ಎಂದು ಆಸೆ ಪಟ್ಟವರೇ ಅಲ್ಲ. ಯಾರಿಗೆ ಕತೆ ಹೇಳುತ್ತಿ? ನೀನು ತೆಗೆಯದೆ ಅದು ಹೇಗೆ ಕಾಣದಾಗಲು ಸಾಧ್ಯ? ಹೇಳುವವನು ಹೆಡ್ಡನಾದರೆ ಕೇಳುವವನು ದಡ್ಡನೇನು? ಸುಮ್ಮನೆ ಮರ್ಯಾದೆಯಾಗಿ ನನ್ನ ಒಡವೆ ನನಗೆ ಕೊಟ್ಟು ಬಿಡು. ಪೂಜ್ಯರೇ ಪೂಜ್ಯರೇ, ನೀಲಕಂಠ, ನನ್ನ ವಸ್ತುವನ್ನು ನನಗೆ ಒಪ್ಪಿಸುತ್ತೀಯೋ ಇಲ್ಲ ಊರೆಲ್ಲ ಕೈ ತೋರಿಸಿ ನಗು ಹಾಗೆ ಮಾಡಲು? ಸ್ವಾಮಿ ಬೇಡಿ. ನನ್ನ ಸ್ವಾಮಿ ಯಾವ ಪಾಪವನ್ನೂ ಅರಿಯದವರು. ಸಾವಿರಾರು ಕಪ್ಪರಗಳನ್ನು ಮಾಡಿ ಶಿವಶರಣರಿಗೆ ದಾನ ಮಾಡಿದ ಇವರು ನಿಮ್ಮ ಕಪ್ಪರವನ್ನು ಕಲಿಯುವರೇ? ಇವರದನ್ನು ಪೆಟ್ಟಿಗೆಯಲ್ಲಿಟ್ಟು ಭದ್ರಪಡಿಸಿದಾಗ ನಾನೇ ಎದುರಿಗಿದ್ದೆ. ಇದ್ದು ಪೆಟ್ಟಿಗೆ ತೆರೆದಾಗಲೂ ಅಲ್ಲೇ ಇದ್ದೆ. ಹಾಗಾದರೆ ಕಪ್ಪರವೇನಾಯ್ತು? ಅದೇ ನನಗೂ ಅರ್ಥವಾಗುತ್ತಿಲ್ಲ. ಇಟ್ಟ ವಸ್ತು ಇಲ್ಲವೆಂದ ಮಾತ್ರಕ್ಕೆ ಇಟ್ಟವರ ಮೇಲೆ ಕೆಟ್ಟ ಅಪವಾದ ಹೊರಿಸುವುದು ನ್ಯಾಯವಲ್ಲ ಸ್ವಾಮಿ. ಹಾಗಲಕಾಯಿಗೆ ಬೇವಿನ ಕಾಯಿ ಸಾಕ್ಷಿ. ಇದುವರೆಗೂ ಇವನು ಮಾಡಿದ ಅನ್ಯಾಯ ಅನೀತಿ ಅಕ್ರಮಗಳನ್ನೆಲ್ಲ ನಿನಗೆ ತಿಳಿಸೇ ಮಾಡಿದನೇನು? ಪೆಟ್ಟಿಗೆಗೆ ಬೀಗ ಹಾಕಿದಾಗ ತೆಗೆದಾಗ ನೀನು ಪಕ್ಕದಲ್ಲಿದ್ದೆ. ಈ ಮಧ್ಯೆ ಏನೇನು ನಡೆದಿದೆಯೋ ನಿನಗೇನು ಗೊತ್ತು? ಕೈ ಹಿಡಿದ ಹೆಂಡತಿ, ಧರ್ಮಪತ್ನಿ, ನಿನ್ನ ಕೈಗೂ ಕೊಡದೆ ಬೀಗದ ಕೈ ತನ್ನಲ್ಲೇ ಎತ್ತಿಟ್ಟುಕೊಂಡಿದ್ದ. ಇದಕ್ಕೆ ಮೆಲ್ಲಗೆ ಕಪ್ಪರ ಕದ್ದು ಏನೂ ತಿಳಿಯದವನು ಹಾಗೆ ನಟಿಸುತ್ತಿದ್ದಾನೆ ನಟಿಸುತ್ತಿದ್ದಾನೆ. ಶಿವ 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 ಶಿವ, ನನ್ನ ಮಾತು ಕೇಳಿರಿ. ನಿಜವಾಗಿಯೂ ನಾನು ಅದನ್ನು ಕದ್ದಿಲ್ಲ. ಕಣ್ಣೀರಿಗೆಲ್ಲ ಕರಗುವವನಲ್ಲ ನಾನು. ಸುಮ್ಮನೆ ಕಾಲ ಕಳೆಯದೆ ಕೊಟ್ಟು ಬಿಡು. ಕಳ್ಳತನ ನಿನ್ನಂತ ಶಿವಭಕ್ತನಿಗೆ ಶೋಭಿಸುವುದಿಲ್ಲ. ಪೂಜ್ಯರೇ, ಅವರು ನಿಜವಾಗಿಯೂ ಕದ್ದಿಲ್ಲ. ಪೂಜ್ಯರೇ, ಕದ್ದಿಲ್ಲ ಎನ್ನುವುದಕ್ಕೆ ಸಾಕ್ಷಿ ಏನು? ಎಲ್ಲವನ್ನೂ ಬಲ್ಲ ಆ ಸರ್ವೇಶ್ವರನೇ ಸಾಕ್ಷಿ. ಆ ಸರ್ವೇಶ್ವರ ನಿನ್ನ ಚಿಕ್ಕಪ್ಪ ಸಾಕ್ಷಿ ಎಂದ ತಕ್ಷಣ ಓಡಿ ಬಂದು ಬಿಡುತ್ತಾನೆ. ಯಾವನಿಲ್ಲಿಗೆ ಬರುವುದಿಲ್ಲವೋ ಅವನನ್ನೇ ಸಾಕ್ಷಿಗೆ ಕೂಗುತ್ತೀಯಲ್ಲ. ಹೋದ್ರೆ ಹೋಗ್ಲಿ, ತಿಳಿಯದೆ ಕದ್ದು ಬಿಟ್ಟೆ, ನಾನು ಕ್ಷಮಿಸಿ ಬಿಡುತ್ತೇನೆ. ಆ ಎಲ್ಲಿಟ್ಟಿದ್ದೀಯೋ ತಂದುಕೊಡು. ಇಲ್ಲದಿರುವುದನ್ನು ಎಲ್ಲಿಂದ ತಂದುಕೊಳ್ಳಿ ಮಹಾತ್ಮ? ಮಣ್ಣಿನ ಕಪ್ಪರಕ್ಕೆ ಬದಲಾಗಿ ಹೊನ್ನಿನ ಕಪ್ಪರ ಮಾಡಿಸಿಕೊಡುತ್ತೇನೆ, ಸ್ವೀಕರಿಸಿ. ವಜ್ರದಲ್ಲೇ ಮಾಡಿಸಿಕೊಟ್ಟರೂ ಬೇಡ, ನನಗೆ ಬೇಕಾದ್ದು ಮಣ್ಣಿನ ಕಪ್ಪರ. ನನ್ನ ಗುರುನಾಥರು ನನಗೆ ಕೊಟ್ಟ ಮಹಾಮಹಿಮೆಯ ಕಪ್ಪರ. ಅಯ್ಯೋ, ಎಲ್ಲಿ ಹೋಯ್ತು, ಏನಾಯ್ತು? ನನ್ನನ್ನೇ ಕೇಳುತ್ತೀಯಾ? ಕದ್ದವನು ನೀನು ತಾನೇ ಹೇಳಬೇಕು. ಮಹಾತ್ಮ, ನಿಮಗೆ ಕೈ ಜೋಡಿಸಿ ಬೇಡಿಕೊಳ್ಳುತ್ತೇನೆ. ಮಾತು ಮಾತಿಗೆ ನನ್ನನ್ನು ಕದ್ದ ಕಳ್ಳ ಎಂದು ಮಾತ್ರ ನಿಲ್ಲಿಸಬೇಡಿ. ಕಳ್ಳ ಎಂದ್ರೆ ಗೌರವಕ್ಕೆ ಕಮ್ಮಿ ಏನೋ? ಕದ್ದವನನ್ನು ಇನ್ನೇನೆಂದು ಕರೆಯಬೇಕು ನೀನೇ ಹೇಳು. ಆ ಚೋರ ಚಿಕಾಮಣಿ ಏನೇನೋ. ಹೋಗ ಹೋಗ ಹೋಗಿ ನನ್ನ ವಸ್ತುವನ್ನು ತಂದುಕೊಡು. ಇಲ್ಲ ಇಲ್ಲ ಇಲ್ಲ, ನನ್ನ ಆಣೆಗೂ ಇಲ್ಲ, ನಿಜವಾಗಿಯೂ ಇಲ್ಲ. ಆಣೆ ಪ್ರಮಾಣಗಳಿಗೂ ಆರಂಭಿಸಿದೀಯಾ? ನೀನು ಏನು ಬೇಕಾದರೂ ಮಾಡುತ್ತೀಯ ನೀಲಕಂಠ. ಸುಮ್ಮನೆ ಬಾಯಿ ಮಾತಿನಲ್ಲಿ ಆಣೆ ಎಂದು ಬಿಟ್ಟರೆ ಯಾರೂ ನಂಬುವುದಿಲ್ಲ. ಹೇಗೆ ಪ್ರಮಾಣ ಮಾಡಬೇಕು ನೀವೇ ಹೇಳಿ. ಅದಲ್ಲವೇ ಜಾಡತನ. ಮನೆಯವರೆಗೂ ಬಂದು ಕೈಯಲ್ಲಿದ್ದ ಕಪ್ಪರ ಕೊಟ್ಟು ಕದಿಯುವವರೆಗೂ ಕಾದಿದ್ದು ಕದ್ದಿಲ್ಲ ಎಂದು ಪ್ರಮಾಣ ಮಾಡುವ ರೀತಿಯನ್ನೂ ಹೇಳಿಕೊಟ್ಟು ಬರಿಗೈಲಿ ಹೋಗಬೇಕು. ಆ ಭಾರಿ ಭಕ್ತನೇ ನೀನು. ಸುಮ್ಮನೆ ಹತ್ತು ಹತ್ತು ಹೆದರಿಸಬೇಡ, ಹೇಳಿದ ಹಾಗೆ ಪ್ರಮಾಣ ಮಾಡುತ್ತೀತಾನೆ. ಬೆಂಕಿ ಹಿಡಿದು ಬೇಕಾದರೂ ಪ್ರಮಾಣ ಮಾಡುತ್ತೀರಿ ಪೂಜ್ಯರೇ, ಪ್ರಮಾಣ ಮಾಡುತ್ತೀರಿ. ಆ ಬೇಡಪ್ಪ ಬೇಡ, ಬೆಂಕಿ ಹಿಡಿಯೋಣ, ಕೈ ಸುಡೋಣ, ಆ ಪಾಪ ನನಗೇಕೆ? ಸುಮ್ಮನೆ ನಿನ್ನ ಮಗನ ಕೈ ಹಿಡಿದು ಊರಾಚೆ ತಾವರೆ ಕೊಳದಲ್ಲಿ ಮುಳುಗಿ ಪ್ರಮಾಣ ಮಾಡಿಬಿಡು ಸಾಕು. ಈ ಕಾರ್ಯ ಹೇಗೆ ಸಾಧ್ಯ ಪೂಜ್ಯರೇ? ನನಗೆ ಪುತ್ರ ಭಾಗ್ಯವೇ ಇಲ್ಲ. ಅಯ್ಯೋ ಪಾಪಿ, ಮಕ್ಕಳಿಲ್ಲದ ಮನೆಯಲ್ಲಿ ತೊಟ್ಟು ನೀರು ಕುಡಿದರೂ ಘೋರ ನರಕವೆನ್ನುತ್ತಾರೆಯೇ? ನೀನು ಹೊಟ್ಟೆ ಬಿರಿಯುವವರೆಗೂ ಔತಣದೂಟವನ್ನೇ ಮಾಡಿಸಿಬಿಟ್ಟೆಯಲ್ಲೋ. ಅಯ್ಯೋ ಕೆಟ್ಟೆ ಕೆಟ್ಟೆ ಕೆಟ್ಟೆ, ನಾನಂತೂ ಕೇಳಲಿಲ್ಲವೆಂದರೆ ನೀನಾದರೂ ಹೇಳಬಾರದೇನೋ? ಯಾವ ಪಾಪ ಮಾಡಿಯೋ ಈ ಜನ್ಮದಲ್ಲಿ ಸಂತಾನಹೀನನಾಗಿದ್ದಿ? ನನ್ನಂಥ ವೃದ್ಧನನ್ನು ನಿನ್ನ ಈ ಪಾಪಕೂಪದಲ್ಲಿ ಭೋಜನ ಮಾಡುವಂತೆ ಮಾಡಿ ನನ್ನೂ ನಿನ್ನ ಪಾಪದಲ್ಲಿ ಭಾಗಿಯಾಗುವಂತೆ ಮಾಡಿಬಿಟ್ಟೆಯಲ್ಲೋ. ಏನು ಮಾಡಲಿ? ಛಿ ಛಿ ಛಿ, ನಿನ್ನ ಮುಖ ನೋಡಿದರೂ ಪಾಪ. ಕೋಪಿಸಿಕೊಳ್ಳದಿರಿ ಪೂಜ್ಯರೇ, ಅರಿಯದೇ ಮಾಡಿದ ತಪ್ಪು. ಆ ಹೋದರೆ ಹೋಗಲಿ, ಹೇಗೋ ರಾಮೇಶ್ವರಕ್ಕೆ ಹೋಗುತ್ತಿದ್ದೇನೆ, ಸಮುದ್ರದಲ್ಲಿ ಮುಳುಗಿ ಆ ಪಾಪ ಕಳೆದುಕೊಳ್ಳುತ್ತೇನೆ. ಆ ಕಪ್ಪರದ ವಿಷಯಕ್ಕೇನು ಮಾಡಲಿ ಹೇಳು? ತಿರುಗಿ ಕೊಡಲಾರೆ ಕಪ್ಪರವಿಲ್ಲ ಎನ್ನುತ್ತಿ, ಪ್ರಮಾಣ ಮಾಡಲಾರೆ ಮಗನಿಲ್ಲ ಎನ್ನುತ್ತಿ. ದೈವ ಸ್ವರೂಪರಾದ ತಾವೇ ನನಗೆ ದಾರಿ ತೋರಿಸಿದೆ. ಕಳ್ಳನಿಗೆ ದಾರಿ ತೋರಿಸುವ ಭಾಗ್ಯ ನನ್ನ ಶತ್ರುಗಳಿಗೂ ಬೇಡಪ್ಪ.
ಮಗನೇ ಇಲ್ಲದಿದ್ದರೆ ನೀನು ತಾನೇ ಏನು ಮಾಡುತ್ತಿ? ಆ ಮರದೇಕ ಹಿಡಿದು ತಾವರೆ ಕೊಳದಲ್ಲಿ ಮುಳುಗಿ ಪ್ರಮಾಣ ಮಾಡಿಬಿಡು ಸಾಕು. ಸರ್ವೇಶ್ವರ, ಉಸಿರಾಡಲು ಅವಕಾಶ ಬಿಡದಂತೆ ಇಕ್ಕಟ್ಟಿನಲ್ಲಿ ಸಿಕ್ಕಿಸಿ ವಿರೋಧ ನೋಡುತ್ತಿರುವೆ. ಕೇಳಿದ್ದಕ್ಕೆ ಉತ್ತರವಿಲ್ಲ. ಪರಮ ಭಕ್ತನ ಹಾಗೆ ಸರ್ವೇಶ್ವರನನ್ನು ಕೂಗುತ್ತಾನೆ. ಸರ್ವೇಶ್ವರ, ಸರ್ವೇಶ್ವರ. ಉಚ್ಚರೆ, ಮಾಡಿದ ಪ್ರಮಾಣವನ್ನು ಹೇಗೆ ಬೀರನು? ಅದೇನಪ್ಪ ಅಂಥ ಪ್ರಮಾಣ? ನನ್ನ ಮಡದಿ ಮಾತ್ರವಲ್ಲ, ಜಗತ್ತಿನ ಯಾವ ಹೆಣ್ಣನ್ನು ಮುಟ್ಟುವುದಿಲ್ಲವೆಂದು ಶಿವನ ಮೇಲೆ ಆಣೆಯಿಟ್ಟು ಪ್ರಮಾಣ ಮಾಡಿದ್ದೇನೆ. ಉಚ್ಚರೇ, ಏನೋ ಒಂದು ಹೇಳಿ ಮೋಸ ಮಾಡೇ ಮಾಡುವೆ ಎಂದು ಸತ್ಯ ಮಾಡಿರಬೇಕು ಅಲ್ಲವೇ? ಕಳ್ಳನಿಗೆ ಸತ್ಯವಿರುವುದೇನು ಕಷ್ಟ? ಮಾತಾಡದೆ ಮರದಿಯ ಕೈ ಹಿಡಿದು ನಾನು ಹೇಳಿದಂತೆ ಹೇಳಿಬಿಡು. ಅಯ್ಯೋ, ನಾನು ಈ ವೇದನೆಯನ್ನು ಸಹಿಸಲಾರೆ. ಕದ್ದಿರುವವನ ಮನಸ್ಸೇ ಇಷ್ಟೊಂದು ಕಂಗೆಟ್ಟಿರುವಾಗ ಕಳೆದುಕೊಂಡ ನನ್ನ ಮನಸ್ಸು ಇನ್ನೆಷ್ಟು ವೇದನೆ ಪಡುತ್ತಿರಬೇಕು. ನೀಲಕಂಠ, ಕೊನೆಯ ಬಾರಿ ಕೇಳುತ್ತೇನೆ, ಮರದಿಯ ಕೈ ಹಿಡಿದು ಪ್ರಮಾಣ ಮಾಡುತ್ತೀಯೋ ಇಲ್ಲವೋ? ಹಾಗಾದರೆ ನೀನು ಕಳ್ಳ, ಕಳ್ಳ, ಕಳ್ಳ! ನೀನೇ ನನ್ನ ಕಬ್ಬರವನ್ನು ಕದ್ದಿರುವುದು? ಬಾ ಬಾ, ನಡಿ ನ್ಯಾಯಸಭೆಗೆ, ಆಗಬೇಕಾದ ತೀರ್ಮಾನ. ಅದನ್ನು ಇವನು ಹೇಳಿದಾಗ ಜೋಪಾನವಾಗಿ ಹಿಂತಿರುಗಿಸ್ತೇನೆ ಎಂದು ಮಾತು ಕೊಟ್ಟದ್ದು ನಿಜ. ಭದ್ರವಾಗಿ ಪೆಟ್ಟಿಗೆಯಲ್ಲಿಟ್ಟು ಬೀಗ ಹಾಕಿ ಅದು ಕಾಣದೆ ಮಾಯವಾಗಿರುವುದು ನಿಜ. ಈಗ ನಾನು ಅದನ್ನು ಕೊಡುವುದಕ್ಕೆ ಆಗುವುದಿಲ್ಲ ಎಂದು ಹೇಳಿದ್ದು ನಿಜ. ಆದರೆ ಅದನ್ನು ನಾನೇ ಕದ್ದೆ ಎಂಬ ಆರೋಪ ಮಾತ್ರ ಸುಳ್ಳು. ಅವರು ಕೊಟ್ಟ ಮಣ್ಣಿನ ಕಪ್ಪರವನ್ನು ಪೆಟ್ಟಿಗೆಯಲ್ಲಿ ಇಟ್ಟವರು ಯಾರು? ನಾನೇ. ಬೀಗದ ಕೈ ಯಾರಲ್ಲಿತ್ತು? ಅವನು ಯಾರ ಕೈಗೆ ಕೊಡುತ್ತಾನೆ? ಅವನ ಹತ್ತಿರವೇ ಇತ್ತು. ಮಧ್ಯೆ ಮಾತನಾಡಬೇಡಿ, ನೀನು ಹೇಳು. ಅದು ನನ್ನ ಬಡಿಯಲ್ಲಿಯೇ ಇತ್ತು. ಇವರು ಬರುವುದಕ್ಕೆ ಮುಂಚೆ ಎಂದಾದರೂ ಆ ಪೆಟ್ಟಿಗೆಯನ್ನು ತೆರೆದಿದ್ದೀಯಾ? ಅದರ ಅಗತ್ಯವೇ ಇರಲಿಲ್ಲ. ನನ್ನ ಹೆಂಡತಿಯ ಆಭರಣಗಳು ಅಲ್ಲಿಯೇ ಇತ್ತು, ಅದನ್ನು ತೆಗೆಯುವ ಅವಶ್ಯಕತೆಯೂ ಒದಗಲಿಲ್ಲ. ವಿಚಿತ್ರವಾಗಿದೆ, ಹಾಕಿದ ಬೀಗ ಹಾಕಿದಂತೆಯೇ ಇದೆ, ಬೀಗದ ಕೈ ಸಹ ನಿನ್ನ ಬಳಿಯೇ ಇದೆ, ಒಳಗಿದ್ದ ಕಪ್ಪರ ಮಾತ್ರ ಮಾಯವಾಗಲು ಹೇಗೆ ಸಾಧ್ಯ? ಆ ಮರ್ಮತಾರೆ ನನಗೂ ತಿಳಿಯದ. ನಂಬಬೇಡಿ, ಮರ್ಮ, ಮಂತ್ರ, ಮಾಯ ಎಂದು ಸುಳ್ಳು ಹೇಳಿ ಕುಂಬಳಕಾಯನ್ನು ಮುಷ್ಟಿಯಲ್ಲಿ ಮುಚ್ಚಿಡಲು ಹವಣಿಸುತ್ತಿದ್ದಾನೆ. ವಿಚಾರಣೆ ಮಾಡುವವರು ನಾವೋ ಇಲ್ಲ ನೀವೋ? ನೀವೇ. ಹಾಗಾದ್ರೆ ಮಾತನಾಡದೆ ಸುಮ್ಮನಿರಿ. ನನ್ನ ಹೊಟ್ಟೆವರಿಯ ಹೀಗೆಲ್ಲ ಮಾತನಾಡಿಸುತ್ತಿದೆ? ನೀತಿಪತಿಗಳೇ, ಕೈ ಮುಗಿಯುತ್ತೇನೆ. ಈ ವಂಚಕನನ್ನು ಸುಮ್ಮನೆ ಬಿಡಬೇಡಿ, ಹಾಕಿ ಶೂಲಕ್ಕೆ ಹಾಕಿಸಿಬಿಡಿ. ಚೆನ್ನಾಗಿದೆ, ದಂಡನೆಯನ್ನು ನೀವೇ ವಿಧಿಸಿ ಬಿಡುತ್ತೀರೋ? ಏಲಕಂಠ, ಕೊಟ್ಟ ವಸ್ತುವನ್ನು ಹಿಂದಕ್ಕೆ ಕೊಡದಿರುವುದು ಧರ್ಮವಲ್ಲ. ಇಲ್ಲ ಎನ್ನಲಿಲ್ಲವಲ್ಲ, ಮಣ್ಣಿನ ಕಪ್ಪರಕ್ಕೆ ಬದಲಾಗಿ ಚಿನ್ನದ ಕಪ್ಪರವನ್ನೇ ಮಾಡಿಸಿಕೊಡುತ್ತೇನೆ ಎಂದು ಹೇಳಿದ್ರು ಬೇಡವೆನ್ನುತ್ತಿದ್ದಾರಲ್ಲ. ಅಯ್ಯ ನೀಲಕಂಠ, ನಿನಗೆ ಸಾವಿರ ನಮಸ್ಕಾರ ಕಣಯ್ಯ. ಈ ಮುದುಕನನ್ನು ಹೆಚ್ಚಿಗೆ ಆತಂಕ ಪಡಿಸಬೇಡ. ಮೆಲ್ಲಗೆ ಗುಟ್ಟಾಗಿ ಕಪ್ಪರೆಯಲ್ಲಿಟ್ಟಿದ್ದಿ ಕಿವಿಯಲ್ಲಿ ಹೇಳಿಬಿಡು. ಕದ್ದು ಬಚ್ಚಿಟ್ಟಿದ್ದರೆ ತಾನೇ ಹೇಳುವುದಕ್ಕೆ? ಹಾಗಾದರೆ ಕದ್ದಿಲ್ಲ ಎಂದು ಪ್ರಮಾಣ ಮಾಡು. ಖಂಡಿತವಾಗಿ ಮಾಡುತ್ತೇನೆ, ಆದರೆ ನೀವು ಹೇಳಿದ ರೀತಿಯಲ್ಲಿ ಸತ್ಯ ಮಾಡಲು ಸಾಧ್ಯವಿಲ್ಲ. ಕೇಳಿದಿರಾ ನೀತಿಪತಿಗಳೇ, ಕೇಳಿದಿರಾ? ಹೆಂಡತಿಯ ಕೈ ಹಿಡಿದು ಊರಾಚೆ ಇರುವ ತಾವರೆ ಕೊಳದಲ್ಲಿ ಮುಳುಗಿ ಕದ್ದಿಲ್ಲ ಎಂದು ಪ್ರಮಾಣ ಮಾಡಿಬಿಡು ಎಂದರು, ಸಾಧ್ಯವಿಲ್ಲ ಎನ್ನುವುದನ್ನ? ಒಡವೆ ಕಳೆದ ತಪ್ಪಿಗೆ, ಕಳೆದುಕೊಂಡವರು ಕೇಳಿದ ರೀತಿ ಪ್ರಮಾಣ ಮಾಡಬೇಕು, ಅದೇ ನ್ಯಾಯ. ನೀಲಕಂಠ, ನಾಳೆ ಸೂರ್ಯೋದಯಕ್ಕೆ ಸರಿಯಾಗಿ ಶಿವಶರಣರು ಹೇಳಿದಂತೆ ತಾವರೆಯ ಕೊಳದಲ್ಲಿ ಮಡದಿಗೆ ಕೈ ಹಿಡಿದು ಮುಳುಗಿ ಪ್ರಮಾಣ ಮಾಡಬೇಕು. ತಪ್ಪಿದರೆ ನ್ಯಾಯಸ್ಥಾನ ತೀರ್ಪನ್ನೇ ಉಲ್ಲಂಘಿಸಿದ ಕಠಿಣ ಶಿಕ್ಷೆಗೆ ಗುರಿಯಾಗುತ್ತೀಯ. ಮರೆಯಬೇಡ ನೀಲಕಂಠ, ಸೂರ್ಯೋದಯ. ನಾನು ಮಾಡಲಾರೆ, ಶಿವರಾಣಿಯನ್ನು ಎಂದಿಗೂ. ಶಿವ, 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 ಶಿವ. ಭವಾನಿ ನೋಡು, ನಿನ್ನ ಪತಿಗೆ ಎಂಥ ಗತಿ ಬಂದಿದೆ. ಇಷ್ಟು ದಿನವೂ ತಾನು ಕಾಪಾಡಿಕೊಂಡು ಬಂದ ನೀನಿಟ್ಟ ಶಿವನಾಣೆಯನ್ನು ನಾಳೆ ಸೂರ್ಯೋದಯಕ್ಕೆ ಮುರಿದು ಬಿಡಬೇಕಲ್ಲ ಎಂದು ಎಷ್ಟು ಸಂಕಟ ಪಡುತ್ತಿರುವ. ಈಗ ನೀನೇನು ಮಾಡುವೆ? ಅವನ ಸಂಕಟವನ್ನು ಹೇಗೆ ನೀಗುವೆ? ಅಮ್ಮ, ಜಗದಮ್ಮ, ವಿಶ್ವಮಾತೆಯಾದ ನೀನೇ ನಮಗೆ ಶರಣೆ.
ನನ್ನ ಒಂದು ದಿನದಿಂದ ನನ್ನ ಪತಿ ದೇವರು ಎಂಥ ಚಿತ್ರ ಹಿಂಸೆಯಲ್ಲಿ ಸಿಕ್ಕಿ ಸಂಕಟ ಪಡುತ್ತಿರುವ ದಾರಿ ತೋರಮ್ಮ ದಾರಿ ತೋರು ಜನ್ಮದಲ್ಲಂತೂ ನಿಮ್ಮ ಪಾದ ಸೇವೆಯನ್ನು ಕೈಯಾರ ಕಳೆದುಕೊಂಡು ವಂಚಿತಳಾದೆ. ಮುಂದಿನ ಏಳೇಳು ಜನ್ಮದಲ್ಲೂ ನೀವೇ ನನ್ನ ಪತಿಯಾಗಿ ನಿಮ್ಮ ಸೇವಾ ಭಾಗ್ಯವನ್ನು ನನಗೆ ಕೊಟ್ಟು ಉತ್ತರಿಸಿ ಸ್ವಾಮಿ. ನನ್ನಲ್ಲ ಮಹಾತ್ಮ, ನನ್ನ ತಂದೆಯನ್ನು ಕರೆದು. ಆಹಾ ಮಹಾಭಕ್ತ, ನೀನು ಕೂಗಿದೊಡನೆ ಮಗನೇ ಏನಪ್ಪ ಎಂದು ಓಡಿ ಬಂದು ಬಿಡುವನು. ಅವರಿಗೆ ಬೇರೆ ಕೆಲಸವಿಲ್ಲವೇನು? ನೀಲಕಂಠ ಪ್ರಮಾಣ ಮಾಡುತ್ತೀಯೋ ಇಲ್ಲ ಹೀಗೆ ಹೊತ್ತು ಕಳೆಯುತ್ತೀಯೋ? ಪೂಜ್ಯರೇ, ನನ್ನನ್ನೇಕೆ ಹೀಗೆ ಕಡಕಡವಾಗಿಕೊಳ್ಳುತ್ತಿದ್ದೀರಿ? ನಾನು ನಿಮಗೆ ಏನು ದ್ರೋಹ ಮಾಡಿದೆ? ಕಾಲ ಕಳೆಯುತ್ತಿದ್ದೀಯಲ್ಲ, ಅದೇ ನೀನು ಮಾಡುತ್ತಿರುವ ದ್ರೋಹ. ಆ ಪರಮೇಶ್ವರನ ದೊಡ್ಡವನೇನು? ನಿಮ್ಮ ವೇಷಕ್ಕೂ ಭಾಷೆಗೂ ಸಂಬಂಧವೇ ಇಲ್ಲವೇ? ಶಿವಶರಣರಾದ ನಿಮ್ಮ ಬಾಯಿಂದ ಈ ಮಾತೆ? ನನ್ನ ಭಾಷೆ ಹೇಗಿದ್ದರೇನಯ್ಯ, ನಾನೇ ಆ ಶಿವ, ಪಾರ್ವತಿ ರಮಣ. ಏನು ಮಾಡುತ್ತಿ?
ನಿನ್ನ ಕೆಲಸ ನೀನು ನೋಡಯ್ಯ, ಹೆಂಡತಿಯ ಕೈ ಹಿಡಿದು ಮುಳುಗಿ ಪ್ರಮಾಣ ಮಾಡು. ನೀಲಕಂಠ, ಏನಯ್ಯ ಭಕ್ತ ಶಿಖಾಮಣಿ ಗಂಡೆದರಿಗೆ ಮೋಸ ಮಾಡುತ್ತೀಯಲ್ಲ? ಬಿದಾಕಯ್ಯ ಬಿದರು, ಇಲ್ಲೇನಯ್ಯ ನೋಡುತ್ತಿ, ಕೈ ಹಿಡಿದುಕೋ. ಜೀವನದಲ್ಲಿ ತುಂಬಾ ಮುಂದೆ ಅಮ್ಮ, ನಿನ್ನ ಪತಿ ಭಕ್ತಿ ದೈವ ಭಕ್ತಿಗಳು ಲೋಕಕ್ಕೆ ಆದರ್ಶವಮ್ಮ. ಅಮ್ಮ ಸಾವಿರ ವರ್ಷ ಕಾಲ ಸುಖವಾಗಿ ಬಾಳಮ್ಮ. ಬಿಳಿಯ ಬೆಟ್ಟದಿ ಶಿವನು ಹರನು, ಮೈ ಮರೆತು ಆನಂದದಿ ಕುಣಿದನು ಶಿವ.